ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣ ದೇವಾನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶ್ರೀಯಾಯ ಪೂರ್ಣಜ್ಞಾನರಸರಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಧ್ಯಾಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಭೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾಕ್ಷಿತಾನಂತ ಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹತ್ರೋನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ವಾಜರಾಜಪದದ್ವಂದ್ವ ವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ. ಮಂದೋಹಂ ಧೀಮಿ ಶುದ್ಧಯೇ ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಪಥೋ ಬಿಂಬಸನ್ನಿಧೌ ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಲಜಶ್ವನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೇ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ ಪರಮ ಭಗವದ್ಭಕ್ತರು ಇದನಾದರದಿ ಕೇಳುವುದು. ನಿನ್ನೆವರೆಗೂ ಜೀವನ ಪ್ರಕ್ರಿಯಾ ಸಂಧಿ ಅಥವಾ ಪಿತೃಗಣ ವಿಚಾರ ಸಂಧಿ ನೋಡಿದವು. ಮಧ್ಯೆ ಒಂದು ಪದ್ಯದ ಅರ್ಥ ಬಿಟ್ಟೋಗಿತ್ತು. ರಸ ವಿಶೇಷದೋಳ್ ಅತಿ ವಿಮಲ ಸಿತವಸನ ತೋಯಿಸಿ ಅಗ್ನಿಯೊಳಗಿಡೆ ಪಸರಿಸುವುದು ಪ್ರಕಾಶ ನಸುಗುಂದದಲೆ ಸರ್ವತ್ರ ತ್ರಿಶಿರ ದೂಷಣ ವೈರಿ ಭಕ್ತಿ ಸುರಸದಿ ತೊಯ್ದ ಮಹಾತ್ಮರನು ಬಾಧಿಸಬು ಭವದೊಳಗಿದ್ದರೆಯು ಸರಿ ದುರಿತ ರಾಶಿಗಳು. ತುಂಬಾ ನಮಗೆ ಬೇಕಾಗಿರತಕ್ಕಂಥ ವಿಚಾರವನ್ನ ಅನುಷ್ಠಾನಕ್ಕೆ ತೆರಳೇಬೇಕಾದ ವಿಚಾರ, ಅದು ಬಂದರೆ ಅದ್ಭುತವಾಗಿರತಕ್ಕಂಥ ಫಲ ಬರತಕ್ಕಂಥ ವಿಚಾರ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ರಸ ವಿಶೇಷದೋಳ್ ಅತಿ ವಿಮಲ ಸೀತ ವಸನ ತೋಯಿಸಿ, ಒಳ್ಳೆ ಬೆಳ್ಳಗೆ ಇರತಕ್ಕಂಥ ಸ್ವಚ್ಛವಾದ ವಸ್ತ್ರವನ್ನ ಒಂದು ಗಿಡಮೂಲಿಕೆ ರಸ ರಸ ವಿಶೇಷ ಅಂತ ಹೇಳುತ್ತಾರೆ. ಒಂದು ವಿಶೇಷವಾದ ರಸದಲ್ಲಿ ಅದನ್ನು ತೊಯಿಸಿ ಅಗ್ನಿಯೊಳಗಿಡೆ, ಅಗ್ನಿಯಲ್ಲಿಟ್ಟಾಗ ಅದು ನಸುಗುಂದದಲೆ ಅಂದರು. ಅಂದರೆ ಅದು ಸುಡದೆ ನೊಂದದೆ ಅತಿ ಸ್ವಚ್ಛವಾಗಿ ಆ ಬಿಳುಪಾಗಿರುವ ವಸ್ತು ಪ್ರಕಾಶ ಅಗ್ನಿ ಜ್ವಾಳೆಯಲ್ಲಿ ಬಿಳುಪಾಗಿ ಚೆನ್ನಾಗಿ ಕಾಣುತ್ತೆ. ಹಾಗೆ ಅಂದರೆ ಅದು ಅಗ್ನಿಯಲ್ಲಿ ಅಗ್ನಿಯ ಸಹಜ ಸ್ವಭಾವ ವಸ್ತ್ರವನ್ನ ಸುಡು. ಅಷ್ಟೇ ಅಲ್ಲ, ವಸ್ತ್ರ ಸುಡುತ್ತೆ, ವಸ್ತ್ರವನ್ನ ಕಪ್ಪಾಗಿ ಮಾಡಿಬಿಡುತ್ತೆ, ಸುಟ್ಟು ಕಪ್ಪಾಗಿ ಮಾಡಿ ಅದನ್ನ ಪೂರ್ಣ ಬೂದಿಯಾಗಿ ಮಾಡಿಬಿಡುತ್ತೆ. ಆದರೆ ಈ ವಿಶೇಷವಾದ ರಸದಲ್ಲಿ ತೊಯ್ದಂಥ ಈ ಬಟ್ಟೆ ಏನಾಗುತ್ತೆ, ಅಗ್ನಿಯಲ್ಲಿಟ್ಟರೂ ಕೂಡ ತಾನು ಸುಡಲ್ಲ. ಅಷ್ಟೇ ಅಲ್ಲ, ಬಣ್ಣವೂ ಬದಲಾಗಲ್ಲ, ಪ್ರಕಾಶ ಕಡಿಮೆ ಆಗಲ್ಲ, ಅದ್ಭುತವಾಗಿ ಪ್ರಕಾಶದಿಂದ ಚೆನ್ನಾಗಿ ಹಾಗೆ ಇರುತ್ತೆ. ಅದೇ ರೀತಿಯಲ್ಲಿ ತ್ರಿಶಿರ ದೂಷಣ ವೈರಿ, ತ್ರಿಶಿರನೆಂಬ ತ್ರೇತಾಯುಗದಲ್ಲಿದ್ದಂತಹ ಒಬ್ಬ ರಾಕ್ಷಸ, ದೂಷಣ ಅಂದ್ರೆ ಕರಣ ರಾಕ್ಷಸನಿ, ಕರಣೆಂಬ ರಾಕ್ಷಸನ ಸೋದರ, ರಾವಣನ ಮಲತಾಯಿಯ ಮಗ, ಇವರಿಬ್ಬರಿಗೆ ವೈರಿಯಾಗಿ ಅವರನ್ನ ಸಂಹಾರ ಮಾಡಿದಂಥ ರಾಮಚಂದ್ರ ಏನಿದ್ದಾನೆ, ಆ ರಾಮಚಂದ್ರನ ಭಕ್ತಿ ಸುರಸದಿ ತೊಯ್ದ ಮಹಾತ್ಮರನು ಬಾಧಿಸವು
ಭವದೊಳಗಿದ್ದರೆಯು ಸರಿ ದುರಿತ ರಾಶಿಗಳು. ಇಲ್ಲಿ ತ್ರಿಶಿರ ದೂಷಣ ವೈರಿ ಅಂತ ರಾಮಚಂದ್ರನನ್ನ ಈ ವಿಶೇಷಣ ಕೊಟ್ಟು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಏನಿದು ಈ ವಿಶೇಷಣ ರಾಮಚಂದ್ರನಿಗೆ ಯಾಕೆ ಕೊಟ್ಟದ್ದು ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ತ್ರಿಶಿರ ಮತ್ತು ಖರ ದೂಷಣದಲ್ಲಿ ದೂಷಣ ಇಬ್ಬರು ಕೂಡ ಶೂರ್ಪಣಖೆಯ ಪ್ರೇರಣೆಯಿಂದ ರಾಮಚಂದ್ರನ ಮೇಲೆ ದಾಳಿಗೆ ಬರ್ತಾರೆ. ತಮ್ಮ ಎಲ್ಲಾ ಸೈನ್ಯದಿಂದ ಕೂಡಿಕೊಂಡು ನಾನಾ ರೀತಿಯಾದ ಪದಾರ್ಥಗಳನ್ನೆಲ್ಲ ಕೂಡ ನಾನಾ ಮೈರಿಗೆ ಮಾಡುವ ಪದಾರ್ಥಗಳನ್ನ ಹಾಕಲಿಕ್ಕೆ ಆ ರಾಮನ ಮೇಲೆ ವಿಶೇಷವಾಗಿ ಯುದ್ಧಕ್ಕೆ ಬರ್ತಾರೆ. ಅವರೆಲ್ಲರನ್ನೂ ಸಂಹಾರ ಮಾಡಿಬಿಡ್ತಾನೆ ಭಗವಂತ. ಹಾಗೆ ಇಲ್ಲಿ ಆ ರಾಮಚಂದ್ರನ ಭಕ್ತಿಯ ಸುರಸದಲ್ಲಿ ತೊಯ್ದ ಮಹಾತ್ಮರು, ಭಕ್ತಿ ಎಂಬ ರಸ, ಆ ಸುರಸ ಅಂದ್ರು. ಸುರಸ ಅಂದ್ರೆ ಪ್ರಪಂಚದಲ್ಲಿರುವ ಯಾವ ಯಾವ ರಸ, ಒಂದೊಂದು ರಸ ಈ ಬಟ್ಟೆಯನ್ನ ಸುಡದಂತೆ ಮಾಡುತ್ತೆ, ಇನ್ನೊಂದು ರಸ ನಮ್ಮೈ ಹಚ್ಚಿಕೊಂಡ್ರೆ ನಾವು ಸುಡದಂತೆ ಮಾಡುತ್ತೆ, ಈ ತರ ಅನೇಕ ರಸಗಳಿರಬಹುದು. ಆದರೆ ದೇವರ ಭಕ್ತಿ ಎಂಬುದು ಸುರಸ ಅಂದ್ರು. ಇನ್ಯಾವ ರಸಕ್ಕೂ ಆ ತಾಕತ್ತಿಲ್ಲ. ಅಂತ ತಾಕತ್ತಿದೆ ಏನು ಅಂದ್ರೆ, ಈ ಸಂಸಾರದಲ್ಲಿ ಎಂತೆಂಥ ಭವಣೆ ಬರುತ್ತೆ ಅದರಿಂದ ರಕ್ಷಣೆ ಮಾಡುವ ರಸ ಯಾವುದೂ ಇಲ್ಲ. ಬೇಕಾದ್ರೆ ಮೈ ಸುಡದಂತೆ ಮಾಡುತ್ತೆ, ಬಟ್ಟೆ ಸುಡದಂತೆ ಮಾಡುತ್ತೆ, ನೀರಲ್ಲಿ ಕೂತರೆ ಜಲಸ್ತಂಭನ ವಿದ್ಯೆಗೆ ಬೇಕಾಗಿದ್ದು ಏನ ನಾನಾ ರೀತಿಯಾಗಿ ಎಲ್ಲ ಸಿಗಬಹುದು. ಆದರೆ ಸಂಸಾರದಲ್ಲಿ ಬರತಕ್ಕಂಥ ನಾನಾ ಭವಣೆಯನ್ನ ಬಿಡಿಸತಕ್ಕಂಥ ರಸ ಯಾವುದಾದಿದೆಯಾ ಅಂದ್ರೆ ಆ ರಸ ಯಾವುದೂ ಇಲ್ಲ. ಅದು ರಾಮಚಂದ್ರನ ಭಕ್ತಿ ಎಂಬ ರಸ. ರಾಮಚಂದ್ರನ ಮೇಲೆ ನಾವು ಮಾಡತಕ್ಕಂಥ ಭಕ್ತಿ ಎಂಬ ರಸ ಏನಿದೆ, ಆ ರಸದಲ್ಲಿ ತೊಯ್ದ ಮಹಾತ್ಮರನು ಅದರಲ್ಲಿ ಪೂರ್ತಿ ಮುಳುಗಬೇಕಂತೆ. ಪೂರ್ತಿ ಮುಳುಗಿ ಆ ರಸ ಚೂರು ಕೂಡ ಬಿಡದೆ ನಮ್ಮ ಶರೀರದಲ್ಲಿ ಕಣ ಕಣದಲ್ಲಿ ರಾಮನ ಭಕ್ತಿ ತುಂಬಿದರೆ ಅವಾಗೆ ಭವದೊಳಗಿದ್ದರೂ, ಭವವೆಂಬ ಬೆಂಕಿಯಲ್ಲಿದ್ದರೂ ಕೂಡ ದುರಿತ ರಾಶಿಗಳು ಬಾಧಿಸವು, ಯಾವುದೂ ನಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಯಾಕಿದು ಅಂತ ನೋಡಿದರೆ, ರಾಮನ ಭಕ್ತಿ, ರಾಮನ ಮೇಲೆ ನಮ್ಮಲ್ಲಿ ಬರುವಂತ ಭಕ್ತಿ, ಆ ಭಕ್ತಿಯಲ್ಲಿ ಇರುವುದು ರಾಮನ ರೂಪವೇ. ಆ ಭಕ್ತಿ ಎಂಬ ಭಕ್ತಿಯಲ್ಲಿರುವ ರಾಮನ ರೂಪ ನೋಡಿ, ಭಕ್ತಿಯಲ್ಲಿ ನಾವು ತೊಯ್ದರೆ ಅಂದರೆ ನಮ್ಮ ಸುತ್ತು ಭಕ್ತಿ ಬಂದರೆ ಅಂದರೆ ಆ ಭಕ್ತಿಯೊಳಗಿರುವ ರಾಮ ರೂಪ ನಮ್ಮ ಸುತ್ತು ಬಂದರೆ ಅವಾಗೇನಾಗುತ್ತೆ ಅಂದರೆ, ಈ ಭವದೊಳಗೆ ಬಾಧೆಗಳೇನಿವೆ ದುರಿತ ರಾಶಿಗಳು ಅಲ್ಲೂ ಆತನೇ ಇರೋದು. ಅಲ್ಲಿ ಆತನೇ ಇದ್ದು ಆ ದುರಿತ ರಾಶಿಗಳೆಲ್ಲ ಜಡ, ಪಾಪಗಳು ಎಲ್ಲ ಕೂಡ ಜಡ, ಅದರಲ್ಲಿ ಅವನೇ ಇದ್ದು ಈ ಎಲ್ಲ ತೊಂದರೆಗಳನ್ನು ಕೊಡಿಸ್ತಾ ಇದ್ದಾನೆ ನಮ್ಮ ಕರ್ಮಾನುಸಾರ. ಇಲ್ಲಿ ಏನಾಗುತ್ತೆ ಅಂದರೆ, ಭಗವಂತನೇ ನಮ್ಮ ಕರ್ಮಾನುಸಾರ ಈ ಸಂಸಾರದಲ್ಲಿ ಅನೇಕ ಪಾಪರಾಶಿಗಳಿದ್ದರೆ ಆ ಪಾಪರಾಶಿಗಳ ಕಾರಣವಾಗಿ ತೊಂದರೆಗಳನ್ನು ತಾನೇ ಕೊಟ್ಟರೂ ಕೂಡ ಅದಕ್ಕಿಂತ ಮಿಗಿಲಾದ ಸನ್ನಿಧಾನದಿಂದ ನಮ್ಮ ಸುತ್ತು ಇರತಾನಾದ್ದರಿಂದ ಆ ಬಾಧೆಗಳನ್ನು ತಾನೇ ದೂರ ಮಾಡಿ ನಮ್ಮನ್ನ ರಕ್ಷಣೆ ಮಾಡುತ್ತಾನೆ. ಒಟ್ಟಾರೆ ಒಂದು ಸೂತ್ರ ಅಂತ ನಮ್ಮ ತಲೆಯಲ್ಲಿ ಸದಾ ಇರಬೇಕು, ಕಾವ ಕೊಲ್ಲುವ ತಾನೇ ಅನ್ಯರು ಎನಗಿಲ್ಲ ಅಂತ. ಈ ಸಂಸಾರದಲ್ಲಿ ಯಾವುದು ಯಾವುದು ಬಾಧೆಗಳು ಅಂತ ಬರ್ತಾ ಇವೆ ಸಂಸಾರದಲ್ಲಿ, ಆ ಬಾಧೆಗಳ ಒಳಗೆ ಆ ಪಾಪಗಳೊಳಗೆ ಪಾಪದ ಫಲದೊಳಗೆ ಸ್ವಾಮಿಯೇ ನಿಂತ ಇರ್ತಾನೆ. ಇದನ್ನೇ ಅಧ್ಯಾತ್ಮ ರಸರಂಜನೆಯಲ್ಲಿ ಷೋಡಶಿ ಕಾದ ಹೇಳ್ತಾರೆ, ಪುಣ್ಯ ಪಾಪಮಪಿ ತ್ವಮೇವ ಹಿ ದೇವ ಗುಹ್ಯಮಿದಂ ಪರಂ. ಪುಣ್ಯ ಪಾಪ ಎರಡು ನೀನೇನಯ್ಯ ಅಂದ್ರು ಅಂದ್ರೆ, ಅಯ್ಯೋ ಪುಣ್ಯ ಪಾಪ ಜಡವಲ್ಲ ಅಂದ್ರೆ, ಪುಣ್ಯ ಪಾಪ ಜಡ ಅದಕ್ಕೆ ನಮ್ಮನ್ನು ಕಟ್ಟಿ ಹಾಕೋ ತಾಕತ್ತಿಲ್ಲ. ಪುಣ್ಯದೊಳಗೆ ಪುಣ್ಯನಾಮಕನಾಗಿ ಪಾಪದೊಳಗೆ ಪಾಪನಾಮಕನಾಗಿ ನೀನೇ ಇದ್ದು ಅದರ ಫಲವನ್ನು ಉಣಿಸ್ತೀಯ, ಅದರಿಂದ ಬಾಧೆ ನಮಗೆ ಕೊಡಿಸ್ತೀಯ. ಅವಾಗ ನಿನ್ನ ಶರಣಾಗತರಾದರೆ ನಿನ್ನ ಭಕ್ತಿಯನ್ನು ನೀನೇ ಕೊಟ್ಟು ಆ ಭಕ್ತಿಯ ಒಳಗೆ ನೀನೇ ಭಕ್ತಿ ಎಂಬ ಹೆಸರಿಂದ ಇದ್ದು ಆ ರಸ ಭಕ್ತಿಯ ರಸ ನಮ್ಮ ಸುತ್ತು ಪ್ರಸರಿಸುವಂತೆ ಮಾಡಿ
ಆ ರಸದೊಳಗೆ ನೀನೇ ರಾಮಚಂದ್ರ ನಮ್ಮ ಸುತ್ತು ನಿಂತು ನೀನೇ ಆ ಭವದಲ್ಲಿ ಬಾಧೆಗಳಲ್ಲಿ ಅಂದ್ರೆ ಭವದ ತೊಂದರೆಗಳನ್ನ ಕೊಡತಾ ಆ ಬಾಧೆಗಳನ್ನ ನೀನೇ ಕೊಡತಾ ಒಂದು ರೂಪದಿಂದ ನಮ್ಮಲ್ಲಿ ನೀನೇ ಭಕ್ತಿಯನ್ನು ಕೊಟ್ಟು ಒಂದು ಕಡೆ ನೋಡಿ ಒಂದು ಕಡೆ ನಾವು ಇನ್ನೊಂದು ಕಡೆ ಸಂಸಾರದ ಬಾಧೆಗಳು ಇಲ್ಲಿ ನಮ್ಮಲ್ಲಿ ಭಕ್ತಿಯನ್ನ ದೇವ ಹುಟ್ಟಿಸಿದ ಭಕ್ತಿಯೊಳಗೆ ತಾನೇ ಭಕ್ತಿ ನಾಮಕನಾಗಿ ನಿಂತ ಆ ಭಕ್ತಿಯಿಂದ ನಮ್ಮನ್ನ ತೊಯ್ಯಿಸಿದ ಅಂದರೆ ವಿಶೇಷವಾಗಿ ನಮ್ಮ ಸುತ್ತು ತನ್ನ ರೂಪ ಹರಡಿದ ಇತ್ತ ಸಂಸಾರದಲ್ಲಿ ನಮ್ಮದೇ ಆದ ಹಿಂದಿನ ಕರ್ಮಗಳಿಂದ ಬರುವಂತಹ ನಾನಾ ದುಃಖದ ಅಪ್ಪಳಿಸಿ ಬರುವಂತಹ ನಾನಾ ಬಾಧೆಗಳು ಆ ಪಾಪದ ದುರಿತ ರಾಶಿಗಳೆಲ್ಲ ನಾನಾ ಪಾಪದ ರಾಶಿಗಳು ಅದರಿಂದ ಬರತಕ್ಕಂತಹ ದುಃಖಗಳು ಅದರಲ್ಲೆಲ್ಲ ತನ್ನ ರೂಪಗಳೇ ಇಟ್ಟಿದ್ದಾನೆ ಯಾಕಂದ್ರೆ ಪುಣ್ಯ ಪಾಪ ಜಡ ಅದು ನಾ ತಾನಾಗಿ ನಮ್ಮನ್ನ ಕಟ್ಟಿ ಹಾಕ್ಲಿಕ್ಕಾಗಲ್ಲ ಒಂದು ಕಡೆ ಸಂಸಾರದಲ್ಲಿ ತಾನೇ ನಮ್ಮ ಕರ್ಮಗಳ ಅನುಸಾರವಾಗಿ ತಾನೇ ಪುಣ್ಯ ಪಾಪ ಹೆಸರಿಂದಿದ್ದುಕೊಂಡು ಪುಣ್ಯ ಪಾಪಗಳನ್ನ ನಮಗೆ ಅಂಟಿಸಿ ತಕ್ಕಂಥ ದುಃಖ ಕೊಡುವವ ತಾನೇ ಇನ್ನೊಂದು ಕಡೆ ನಮ್ಮಲ್ಲಿದ್ದುಕೊಂಡು ಭಕ್ತಿಯನ್ನ ಹುಟ್ಟಿಸಿ ಭಕ್ತಿ ನಾಮಕನಾಗಿ ನಮ್ಮ ಸುತ್ತು ಇದ್ದು ಆ ಬಾಧೆಗಳಿಂದ ನಮ್ಮನ್ನ ದೂರ ಮಾಡುವವ ಇವನೇ ಈ ರಹಸ್ಯ ತಿಳಿದಿರಬೇಕಂತೆ ಇದರನ್ನೇ ಈ ರಹಸ್ಯ ತಿಳ್ಕೊಂಡಿರುವುದನ್ನೇ ಭಕ್ತಿ ರಸದಲ್ಲಿ ತೊಯ್ಯುವುದು ಅಂತ ನೀನೇ ಕಾಪಾಡಬೇಕು ಹರಿಯೇ ತೊಂದರೆ ಕೊಡುವವ ನೀನೇ ನನ್ನ ಕರ್ಮಾನುಸಾರ ಯಾಕೆಂದ್ರೆ ಯಾವ ಚೇತನವಾಗಲಿ ಯಾವ ಜಡ ಆಗಲಿ ಸ್ವತಂತ್ರವಾಗಿ ನನಗೆ ತೊಂದರೆ ಕೊಡ್ಲಿಕ್ಕಾಗಲ್ಲ ಯಾವ ಚೇತನ ನನಗೆ ಸ್ವತಂತ್ರವಾಗಿ ತೊಂದರೆ ಕೊಡಲ್ಲ ಯಾವ ಜಡ ಪುಣ್ಯ ಪಾಪ ಯಾವ ಕರ್ಮ ಏನು ಕೂಡ ಸ್ವತಂತ್ರವಾಗಿ ನನಗೆ ತೊಂದರೆ ಕೊಡಲ್ಲ ಅಂತ ಕಾಲಕ್ಕೆ ಚೇತನದಲ್ಲಿ ಪುಣ್ಯ ಪಾಪದಲ್ಲಿ ಎಲ್ಲಾ ಕಡೆ ನೀನೇ ಇದ್ದು ನನ್ನ ಕರ್ಮಾನುಸಾರ ನನಗೆ ತೊಂದರೆ ಕೊಡಿಸುವವ ನೀನೆ ಹಾಗೆಯೇ ನಿನ್ನ ಶರಣಾಗತನಾದಕ್ಕೆ ನಿನ್ನ ಭಕ್ತಿಯನ್ನ ನೀನೇ ಕೊಟ್ಟು ಆ ಭಕ್ತಿಯ ಹೆಸರಿಂದ ನೀನೇ ನಿಂತು ಆ ಭಕ್ತಿಯೊಳಗೆ ನಿನ್ನ ರೂಪವನ್ನೇ ಇಟ್ಟು ಆ ರೂಪದಿಂದ ನನ್ನನ್ನು ಸುತ್ತು ಕವರ್ ಮಾಡಿ ನನ್ನ ಪೂರ್ಣವಾಗಿ ಕವಚದಂತೆ ನಿಂತು ಆ ಬಾಧೆಗಳನ್ನ ನೀನೇ ಕೊಡತಾ ಇದ್ರು ನೀನೇ ರಾಮ ರೂಪದಿಂದ ನಿಂತು ಭಕ್ತಿಯ ರೂಪದಿಂದ ನಿಂತು ನನ್ನ ರಕ್ಷಣೆ ಮಾಡುತ್ತೀಯಲ್ಲ ಆ ಬೆಂಕಿ ಸುಡದಂತೆ ಆ ರೀತಿಯಲ್ಲಿ ಸ್ವಾಮಿ ರಾಮಚಂದ್ರ ನಿನ್ನ ಭಕ್ತಿಯ ರಸ ನನ್ನ ಸುತ್ತು ಹರಿಯಲಿ ಆ ಭಕ್ತಿಯ ರಸದಲ್ಲಿ ಭಕ್ತಿ ನಾಮಕವಾದ ನಿನ್ನ ರೂಪ ನನ್ನ ಸುತ್ತು ಹರಿಯಲಿ ಅದು ನನ್ನ ರಕ್ಷಣೆ ಮಾಡಲಿ ನೀನೇ ತೊಂದರೆ ಕೊಡುವವ ನನ್ನ ಕರ್ಮಾನುಸಾರ ಜಡದಲ್ಲಿ ಚೇತನದಲ್ಲಿದ್ದು ನೀನೇ ಆ ಕೊಟ್ಟ ತೊಂದರೆಯನ್ನ ತಡೆಕೊಳ್ಳುವ ತಾಕತ್ತನ್ನು ಕೊಟ್ಟು ರಕ್ಷಣೆ ಮಾಡುವವ ಎಂಬ ಎಚ್ಚರ ನನಗೆ ಬರಲಿ ಹರಿಯೇ ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಇದನ್ನೇ ಭಕ್ತಿ ಅಂತ ಕರೀತಾರೆ ಭಕ್ತಿ ಅಂದ್ರೆ ದೇವ ಏನು ಮಾಡಿದರೂ ಕೂಡ ನಮ್ಮ ಒಳ್ಳೆದಕ್ಕಾಗಿ ಮಾಡುತ್ತಾ ಇದ್ದಾನೆ ಎಂಬ ಎಚ್ಚರ ಅದನ್ನೇ ಪ್ರಾಣೇಶದಾಸ ಹೇಳುತ್ತಾರೆ ಹಾನಿ ಲಾಭ ಕ್ಲೇಶ ಮೋದ ಏನು ಆವ ಕ್ಷಣ ಕೊದಗಲು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ ಒದಗಿ ಪಾಲಿಸೋ ಭವಾಂಬುಧಿಯ ದಾಟಿಸೋ ಅಂತ ಪ್ರಾರ್ಥನೆ ಮಾಡುತ್ತಾರೆ ದೇವರು ಏನು ಬೇಕಾದರೂ ಕೊಡುತ್ತಾನೆ ನಮಗೆ ಸಂಸಾರದಲ್ಲಿ ಎಂಬುದಕ್ಕೆ ಪ್ರಾಣೇಶದಾಸರ ಪದ ಒಂದು ನಮಗೆ ಬಹಳ ಸುಂದರವಾಗಿದೆ ಅದನ್ನು ನೋಡಲೇಬೇಕು ಒಂದು ಸಲ ಅದನ್ನು ನೋಡಿಬಿಡೋಣ ಪ್ರಾಣೇಶದಾಸರು ಪ್ರಾರ್ಥನೆ ಮಾಡುತ್ತಾರೆ ಸ್ವಾಮಿ ಈ ಜೀವನದಲ್ಲಿ ನನ್ನ ಕರ್ಮಾನುಸಾರ ಯಾವ ಯಾವ ಕಾಲದಲ್ಲಿ ನೀನು ಏನೇನು ಕೊಡ್ತೀಯೋ ಅದೆಲ್ಲವೂ ಕೂಡ ನನ್ನ ಒಳ್ಳೆದಕ್ಕಾಗಿ ಕೊಡ್ತೀಯೋ ಎಂಬ ಎಚ್ಚರ ನನಗೆ ಕೊಡಯ್ಯ ಹಾಗಾದರೆ ದೇವರು ನಮಗೆ ಏನೇನು ಕೊಡಲಿಕ್ಕೆ ಸಾಧ್ಯ ಏನೇನು ಕೊಡುತ್ತಾರೆ ಅಂದರೆ ಅದಕ್ಕೆ ತುಂಬಾ ಸುಂದರವಾಗಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಬರ್ತಾರೆ ಹೇ ಸ್ವಾಮಿ ನನಗೆ ನೀನು ಇದೆಲ್ಲ ಕೊಡುತ್ತೀಯ ನಿನಗೆ ತಿಳಿದಂತೆ ಮಾಡುವುದಯ್ಯ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಹೇ ಸ್ವಾಮಿ
ನನ್ನ ಕುರಿತು ನಿನಗೆ ಗೊತ್ತಿದ್ದಷ್ಟು ಇನ್ಯಾರಿಗೂ ಗೊತ್ತಿಲ್ಲ. ಈಗ ಈ ಸಂಸಾರದಲ್ಲಿ ಸುಖ ಕೊಡು, ದುಃಖ ಕೊಡು, ಏನು ಕೊಡು, ನೀನೇ ಕೊಡಬೇಕು ನನಗೆ, ಕರುಣೆಯಿಂದ ಕೊಡಬೇಕು, ನೀನೇ ಕೊಟ್ಟಿಯ. ಈ ಮಾತು ನೋಡಿ ಪ್ರಾಣೇಶದಾಸರದ್ದು. ಹಾನಿ, ಲಾಭ, ಕ್ಲೇಶ, ಮೋದ ಏನು ಆವ ಕ್ಷಣ ಕೊದಗಲು, ಅದು ಬಂದಾಗ ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ. ನಮಗೆ ಪ್ರಾಣೇಶ ವಿಠಲ ತಾನೇ ಕೊಟ್ಟನೆಂಬ ಸುಮತಿ ಇರುತ್ತೆ. ಅದಕ್ಕೆ ದೇವರದ್ದು ಏನು ಕಷ್ಟ ಬಂದರೂ ದೇವರದ್ದು ಜಗಳಾಡ್ತೀವಿ, ಯಾಕೆ ಕೊಟ್ಟಿ, ಯಾಕೆ ಕೊಟ್ಟಿ, ಯಾಕೆ ಕೊಟ್ಟಿ ಅಂತ. ಆದರೆ ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ ಇರಲ್ಲ. ಕರುಣೆಯಿಂದ ಕೊಟ್ಟ ಅಂದ ಕೂಡಲೇ ಅದು ಯಾವುದೇ ಕಷ್ಟ ಬರಲಿ ಕರುಣೆಯಿಂದ ಕೊಟ್ಟ, ಒಳ್ಳೆಯದಕ್ಕೆ ಕೊಟ್ಟ, ಆಗ ಕರುಣಾಮಯ ಆದ್ದರಿಂದ ಕೊಟ್ಟ ಎಂಬ ಬುದ್ಧಿ ಬಂತ, ಸಂಸಾರದಿಂದ ನಾವು ಗೆದ್ದುವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ದೇವರು ಏನೇನು ಕೊಡುತ್ತಾರೆ? ಅವ್ರು ಹೇಳ್ತಾರೆ, ನಿನಗೆ ತಿಳಿದಂತೆ ಮಾಡುವುದಯ್ಯ, ಬೇಡನಲು ಎನಗೆ ಸ್ವಾತಂತ್ರ್ಯ ಉಂಟೆ. ಅಲ್ಲಿ ಪ್ರಶ್ನೆ ಮಾಡ್ತಾರೆ ದೇವರು, ಅಂದರೆ ನಾನು ಏನು ಕೊಡ್ತೀನೋ ಅದನ್ನ ತಪ್ಪಿದ್ದಲ್ಲಯ್ಯ, ನೀನು ಸ್ವತಂತ್ರ, ನಾನು ಸ್ವತಂತ್ರ, ಆದ ಕಾರಣ ನೀನು ಏನು ಕೊಟ್ಟರು ಉಣತೀನಪ್ಪ ನನ್ನ ಕರ್ಮ ಅಂತ ಆಗಿದ್ದೀಯಾ? ಅಥವಾ ದೇವರು ಏನು ಕೊಟ್ಟರು ದೇವ ನನ್ನ ಒಳ್ಳೆಯದಕ್ಕಾಗಿ ಕೊಡತಾನೆ ಎಂಬ ಬುದ್ಧಿಯಿಂದ ಇದನ್ನು ಸರಿ ಅಂತ ಇದ್ದೀಯಾ ಅಂತ ದೇವರನ್ನ ಕೇಳಿದರೆ ಪಾಂಡಿತಾಸರು ಉತ್ತರ ಕೊಡುತ್ತಾರೆ, ಸ್ವಾಮಿ ನಾನು ಅಸ್ವತಂತ್ರ, ನೀನು ಏನು ಕೊಟ್ಟರು ನನ್ನ ಕರ್ಮ ಹಾಗೆ ಬಿದ್ದಿರಬೇಕು ಅಂತ ದುಃಖದಿಂದ ನಾನು ಹೇಳ್ತಾ ಇಲ್ಲಯ್ಯ, ನೀನು ಏನು ಕೊಟ್ಟರು ಒಳ್ಳೆಯದಕ್ಕಾಗಿ ಕೊಡ್ತೀಯ, ಕರುಣೆಯಿಂದ ಕೊಡ್ತೀಯ ಎಂಬ ಎಚ್ಚರ ನನ್ನಲ್ಲಿದೆ. ಅಷ್ಟೇ ಅಲ್ಲ, ಸ್ವಾತಂತ್ರ್ಯವೂ ಇಲ್ಲವಯ್ಯ ಹೇಳ್ತಾರೆ. ನಿನಗೆ ತಿಳಿದಂತೆ ಮಾಡುವುದಯ್ಯ, ಬೇಡೆನಲು ಎನಗೆ ಸ್ವಾತಂತ್ರ್ಯ ಉಂಟೆ. ಮನಸ್ಸಿದ ಪಿತ, ಹೇ ಮನ್ಮಥ ಪಿತ, ನಿನ್ನ ಮೀರಿ ಸಿರಿ ವಿಧಿ ಶರ್ವ ಲಕ್ಷ್ಮಿ ಬ್ರಹ್ಮ ರುದ್ರಾದಿಗಳು, ನಿನ್ನ ಮೀರಿ, ನಿನ್ನ ಆಜ್ಞೆ ಮೀರಿ, ನೀನಿಲ್ಲದಿದ್ದರೆ ತೃಣಮುರಿಯೇ ಶಕ್ತರಲ್ಲ ಹರಿಯೇ. ಅವರೊಂದು ಹುಲ್ಲು ಕಟ್ಟಿಯನ್ನು ಮುರಿಯಲಿಕ್ಕಾಗಲ್ಲ, ಬ್ರಹ್ಮದೇವರಲ್ಲ ಲಕ್ಷ್ಮೀದೇವಿಯೂ ಅಷ್ಟೇ. ನೀನಿದ್ದು ಅವರ ಕೈಗಳಲ್ಲಿ ನಿನ್ನ ಕೈಯಿಟ್ಟು, ಅವರ ಮುಖದಲ್ಲಿ ನಿನ್ನ ಮುಖವಿಟ್ಟು, ಇಡೀ ಶರೀರದಲ್ಲಿ ನಿನ್ನ ಶರೀರವಿಟ್ಟು ಅವರ ಕೈಯನ್ನ ಕದಲಿಸಿ ಮಾಡಿಸಿದರೆ ಮಾಡುತ್ತಾರೆ, ಇಲ್ಲದಿದ್ರೆ ಹಾಗೇ ಇರ್ತಾರೆ. ಚೇತನರೇ ಸರಿ ದೇವ, ಚಲನೆ ಮಾಡಿಸೆ ಹರಿ, ಜೀವ ಚಲನೆ ಮಾಡಿಸೆ ಹರಿ. ಚೇತನರೇ ಜಡ ತುಲ್ಯ, ಜೀವ ಚಲನೆ ಮಾಡಿಸದಿರಲು ಅಂತ ಗೋಪಾಲದಾಸರು ಹೇಳ್ತಾರೆ. ಇದು ಜೀವರ ಪಾಡಲ್ಲ, ಲಕ್ಷ್ಮೀದೇವಿಗೆ ಏನು ಅಂದ್ರೆ ಲಕ್ಷ್ಮೀದೇವಿಯೂ ಅಷ್ಟೇನಯ್ಯ ಅಂತ ಹೇಳ್ತಾ ಇದ್ದಾರೆ. ವಿಷ್ಣು ರಹಸ್ಯದಲ್ಲಿ ಸ್ಪಂದಿತಂ ನೈವ ಶಕ್ಯತೆ ಅಂತ ಹೇಳ್ತಾರೆ ಹಯಗ್ರೀವ ದೇವರು. ಅಪ್ಪ ಲಕ್ಷ್ಮೀದೇವಿಯ ಪರಿಸ್ಥಿತಿ ಅಂತಹದ್ದು ಅಂದ್ರೆ ದೇವರಿಲ್ಲದಿದ್ರೆ ಉಸಿರಾಟ ಆಡ್ಲಿಕ್ಕೂ ಆಗಲ್ಲ, ಅಷ್ಟು ಶಕ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ದೇವರು ನಮಗೆ ನಮ್ಮ ಕರ್ಮಾನುಸಾರ ಏನೇನು ಕೊಡಿಸಬಹುದು ಕರುಣೆಯಿಂದ ಅಂದ್ರೆ ಹೇಳ್ತಾರೆ, ಅಪಮಾನ ಮಾಡಿಸೋ, ಕೋಪವನ್ನೇ ಹೆಚ್ಚಿಸೋ, ಕೃಪಣತನದಲ್ಲಿರಿಸೋ. ಕೃಪಣತನ ಅಂದ್ರೆ ಹೇಳ್ತಾ ಇದ್ದಾರೆ, ಕೃಪಣರು ಅಂದ್ರೆ ಯಾರು? ತುಂಬಾ ಕಷ್ಟಪಟ್ಟು ಚೂರು ಸುಖಕ್ಕಾಗಿ ತುಂಬಾ ಕಷ್ಟ ಯಾರು ಸಹಿಸಿಕೊಂಡಿರ್ತಾರೆ ಅವರನ್ನು ಕೃಪಣರು ಅಂತ ಕರೀತಾರೆ. ಅದಕ್ಕೆ ನೀನು ಅಪಮಾನ ಮಾಡಿಸಿದ್ರೂ ಸರಿ, ಕೋಪ ಹೆಚ್ಚು ಮಾಡಿದರೂ ಸರಿ, ಕೃಪಣತನದಲ್ಲಿ ಇರಿಸಿದ್ರು ಸರಿ, ಅಪಹಾಸ ಗೈದಿಸೋ, ದಾಂಭಿಕದವ ನೆನೆಸೋ, ಉಪವಾಸದಲ್ಲೇ ಇರಿಸೋ, ಕೃಪೆಯುಳ್ಳ ನರ ನೆನೆಸೋ, ಮಾನ ವೆಗ್ಗಡ ಕೊಡಿಸೋ, ಏನು ಬೇಕಾದ ಸನ್ಮಾನ ಮಾಡಿಸು, ಚಪಲ ಬುದ್ಧಿಯನೆ ಕಲಿಸೋ, ಚಾಪಲ್ಯ ಹೆಚ್ಚು ಮಾಡಯ್ಯ ನನ್ನ ಕರ್ಮಾನುಸಾರ, ಅಪರಾಧವನೆ ಹೊರಿಸೋ, ಬರು ಭಯವ ತೋರಿಸೋ, ತ್ರಿಪುರಾಂತಕಾರ್ಚಿತ ಪದ ಹರಿಯೇ, ನಿನಗೆ ತಿಳಿದಂತೆ ಮಾಡುವುದಯ್ಯ, ಬೇಡನಲು ಎನಗೆ ಸ್ವಾತಂತ್ರ್ಯ ಉಂಟೆ. ಬೈಸು, ಬೈದು ಆಡಿಸೋ, ಬಾಂಧವರನ್ನು ಅಗಲಿಸೋ, ಹೇಸಿಕೆಯು ಲಜ್ಜೆ ತೊರಿಸೋ, ನಾಚಿಕೆ ಎಲ್ಲ ಹೇಸಿಗೆ ಬಿಟ್ಟವ ಅಂತ ಅನಸಪ್ಪ, ಎಲ್ಲ ಬಿಡಿಸ್ಬಿಡು, ಗ್ರಾಸವನೆ ಉಣಿಸೋ, ನರರ ಆಲಯವ ಕಾಯಿಸೋ, ಕ್ಲೇಶ ನಿತ್ಯ
ಇತ್ಯಾದಿ ಬಡಿಸೋ. ಅಥವಾ ಆಶೆಯನ್ನು ಜರಿಸು, ಕೈಕಾಲುಗಳ ಕುಂಠಿಸೋ, ಅಂದರೆ ಕೈಕಾಲು ಮುರಿದೋಗಂಗೆ ಮಾಡು, ಏನ್ ಬೇಕಾದ್ರೂ ಮಾಡು. ದೋಷಕ್ಕೆ ಮನವಂಜಿಸೋ, ಏನಾದ್ರೂ ದೋಷ ಅಂದ್ರೆ ಅಪ್ಪ ಬೇಡ ಬೇಡ ಅಂತ ಅಂಜುವಂತೆ ಮಾಡು. ವಾಸುದೇವನ ನಿನ್ನ ವ್ರತವ ಮಾಡಿಸು, ವ್ರತಗಳೆಲ್ಲ ಮಾಡಿಸು. ಒಂದು ದೇಶ ಬಹು ಕಡೆಗೆ ತಿರುಗಿಸೋ, ಒಂದೇ ದೇಶದಲ್ಲಿ ಇರುವಂತೆ ಮಾಡು, ಅಥವಾ ತುಂಬಾ ಕಡೆಗೆ ತಿರುಗುವಂತೆ ಮಾಡು. ಹರಿಯೇ, ನಿನಗೆ ತಿಳಿದಂತೆ ಮಾಡುವುದಯ್ಯ, ಬೇಡನಲು ನನಗೆ ಸ್ವಾತಂತ್ರ್ಯ ಉಂಟೆ. ಕವನಗಳ ಪೇಳಿಸೋ, ಕರ್ಮ ಬಾಹಿರ ನೆನೆಸೋ, ಭುವನದಳು ಭಂಡ ನೆನೆಸೋ, ಕವಿಸು ಅಜ್ಞಾನವನು ಸನ್ಮತಿಯ ಪ್ರೇರಿಸೋ. ಒಂದು ಕಡೆ ಅಜ್ಞಾನ ಕೊಡು, ಅಥವಾ ಇದಕ್ಕಿದ್ದಂತೆ ಒಳ್ಳೆ ಬುದ್ಧಿ ಕೊಡುತ್ತೀಯ. ಕಿವಿ ಮಾತ್ರ ದೃಢದಲ್ಲಿರಿಸೋ, ಎಲ್ಲ ರೀತಿಯಲ್ಲಿ ಕಿವಿ ಮಾತ್ರ ದೃಢ ಅಂದ್ರೆ ಚೆನ್ನಾಗಿ ಕೇಳ್ತೀವಿ, ಮಾಡೋದು ಮಾತ್ರ ಇಲ್ಲ, ಹಾಗೆ ಮಾಡಿಸಯ್ಯ. ಜವನ ಸದನದ ಪೋಗಿಸೋ, ನರಕಕ್ಕೆ ಹಾಕು. ಬಂಧಾನದೊಳಗಿರಿಸೋ, ತವ ದಾಸರುಳು ಕೂಡಿಸೋ. ದಿವಿಜರಲ್ಲಭ ನ್ಯಾಯವ ಅನ್ಯಾಯವನೇ ಮಾಡು, ಭವಪಂಕದಳು ಮುಳುಗಿಸೋ. ಹರಿಯೇ, ಏನು ಬೇಕಾದ್ರೂ ಮಾಡಯ್ಯ, ನನ್ನ ಕರ್ಮಾನುಸಾರ ಏನ್ ಬೇಕಾದ್ರೂ ಮಾಡ್ತೀಯ, ಕರುಣೆಯಿಂದ ಮಾಡ್ತೀಯ. ನಿನಗೆ ತಿಳಿದಂತೆ ಮಾಡುವದಯ್ಯ, ಬೇಡನೆಲು ನನಗೆ ಸ್ವಾತಂತ್ರ್ಯ ಉಂಟೆ. ಹೆತ್ತವರ ಸೇವೆ ಮಾಡಿಸೋ, ನೀಚರ ಬಳಿಯ ತೊತ್ತು ಕೆಲಸವ ಮಾಡಿಸೋ. ಹೆತ್ತವರ ಸೇವೆ ಮಾಡಿಸೋ, ನೀಚರ ಬಳಿಯ ತೊತ್ತು ಕೆಲಸವ ಮಾಡಿಸೋ. ಚಿತ್ತ ಚಂಚಲಗೊಳಿಸೋ, ವೈರಾಗ್ಯ ಪುಟ್ಟಿಸೋ. ಉತ್ತಮರ ನೆರೆಯಲ್ಲಿರಿಸೋ, ಮುತ್ತಿನಾಭರ ನಿಡಿಸೋ. ತಿರುಗೆಯನ್ನೇ ಬೇಡಿಸೋ, ವಿತ್ತ ಸಂಗ್ರಹ ಮಾಡಿಸೋ. ಮುತ್ತೆಗೊಲಿದಿಹನೆ ವಿಷ ಕುಡಿಸೋ, ಅಮೃತ ಒಲಿಸೋ. ವಿಷ ಕುಡಿಸೋ, ಅಮೃತ ಗುಣಿಸೋ, ಮತ್ತೊಬ್ಬರಾರು ಗತಿಯೋ. ಹರಿಯೇ, ನಿನಗೆ ತಿಳಿದಂತೆ ಮಾಡುವದಯ್ಯ, ಬೇಡನಲು ನಿನಗೆ ಸ್ವಾತಂತ್ರ್ಯ ಉಂಟೆ. ಸಾಲಗೊಯ್ಯನ ಮಾಡು, ಅಂದ್ರೆ ನಾನಾ ರೀತಿ ಸಾಲ ಮಾಡುವಂತೆ ಮಾಡಿಬಿಡು. ಕಂಡ ಕುಲದಲ್ಲಿ ತಿನಿಸು, ಕಂಡ ಕುಲದಲ್ಲಿ ಅಂದ್ರೆ ನಾನಾ ಕಡೆ ತಿನಿಸು. ನಾನಾ ಕಡೆ ತಿನ್ನುವುದು ಅಂದ್ರೆ ಇವಾಗ ಊಟ ಮಾಡ್ತಾ ಇರ್ತಾರೆ, ಹೋಟ್ಲಾಗ ಹೋಗಿ ತಿನ್ಬಹುದು. ಅದೇ ಕಂಡ ಕುಲದಲ್ಲಿ ತಿನಿಸು, ಕಂಡ ಚಂಡಾಲರೆಲ್ಲ ಇರ್ತಾರೆ, ಅವರ ಕೈಯಲ್ಲೆಲ್ಲ ತಿನ್ಬೇಕಾಗುತ್ತೆ. ಕಂಡ ಕುಲದಲ್ಲಿ ತಿನಿಸು, ಕೀಳು ಮನುಜರ ಪೊಂದಿಸೋ. ನಾಲಿಗೆ ಗೆಡಕ ನೆನೆಸೋ, ಒಂದು ಮಾತಾಡಿದ್ರು ಕೂಡ ಯಾವಾಗ್ಲೂ ಅದಕ್ಕೆ ಆ ಕೆಲಸ ಮಾಡೋದೇ ಇಲ್ಲ, ಬರೀ ಸುಳ್ಳು ಮಾಡ್ತಾನೆ ಅಂತ ಆ ರೀತಿ ನನಗೆ ಕಾಣಿಸಪ್ಪ. ಸತ್ಯವಚನ ಎನಿಸೋ, ಒಳ್ಳೆ ಅಂದ ಮಾತು ನಡೆಸಿಕೊಡ್ತಾನೆ ಅನಿಸಬಹುದು, ಅಥವಾ ಒಂದು ಮಾತು ಮಾಡಲ್ಲ, ಎಲ್ಲ ಸುಳ್ಳೇ ಹೇಳ್ತಾನೆ ಅಂತ ಆ ರೀತಿ ನನ್ನ ಬದುಕನ್ನಿಡು, ಈ ರೀತಿ ನನ್ನ ಬದುಕನ್ನಿಡಬಹುದು. ಸ್ಥೂಲ ಪುಣ್ಯವ ಮಾಡಿಸೋ, ಕೇಳಿಸೋ ಸತ್ಶಾಸ್ತ್ರ. ನೀತಿ ಅರಿಯನು ಎನಿಸೋ, ಆಲಯದಿ ಸುಖದಲ್ಲಿರಿಸೋ. ಮನೆಯಲ್ಲಿ ಸುಖವಾಗಿರುವಂತೆ ಮಾಡು ಹರಿಯೇ. ಮೂಲೇಶ ಪತಿಯೇ ಹರಿ, ಕುದುರೆ ಏರಿಸೋ, ಮತ್ತೆ ಕಾಲು ನಡಿಗೆಯಲೇ ನಡೆಸೋ. ಹರಿಯೇ, ಏನು ಬೇಕಾದ್ರೂ ಮಾಡಯ್ಯ, ನಿನಗೆ ತಿಳಿದಂತೆ ಮಾಡುವದಯ್ಯ, ಬೇರೆನಲು ನನಗೆ ಸ್ವಾತಂತ್ರ್ಯ ಉಂಟೆ. ಇನ್ನು ಕೊಡ್ತಾರೆ, ಅರಸು ಪದವಿಯ ಕೊಡಿಸೋ. ಒಂದ ರಾಜನಾಗಿ ಕೊಡಿಸ್ತೀಯ, ಅಥವಾ ಕಾಷ್ಟ ಭಾರವ ಹೊರಿಸೋ, ಕಟ್ಟಿಗೆ ಹೊಡ್ಕೊಂಡು ಮಾರ್ಕೊಂಡ್ ಮಾಡ್ತೀಯ. ಪರದೂಷಣೆಯ ಮಾಡಿಸೋ, ಇನ್ನೊಬ್ಬರು ದೂಷ ಮಾಡದಂತೆ ಮಾಡ್ತೀಯ, ಅಥವಾ ಯಾವಾಗ ಬಯ್ಯುವಂತೆ ಮಾಡ್ತೀಯ. ಮರ್ಯಾದೆಗಳು ತಿಳಿಸು, ಅಥವಾ ಅತಿಮೂಢನೆಂದೆನಿಸೋ. ನಿರುತ ರೋಗದಲ್ಲಿ ಇರಿಸೋ, ಕರಕೆರೆಯ ಹಿಂಗಿಸೋ. ದಿವ್ಯ ವಸನವ ನುಡಿಸೋ, ಸುರಗಂಗಿ ತಡೆಯಲಿರಿಸೋ. ಯಾವಾಗ್ಲೂ ಗಂಗಾ ತೀರದಲ್ಲೇ ಇರುವಂತೆ ಮಾಡಯ್ಯ. ಪರಮಾತ್ಮನೇ ವಂಧ್ಯ ನೆನೆಸೋ, ಮಕ್ಕಳು ಕೊಡದೆ ವಂಧ್ಯ ಅಂತ ಕರೆಸು, ಅಥವಾ ಸುತರನ್ನೇ ಕೊಡೋ. ಮರಿಸೋ ದುರ್ವಿಷಯಗಳನ್ನು ಹರಿಯೇ, ನಿನಗೆ ತಿಳಿದಂತೆ ಮಾಡಯ್ಯ. ಹರಿಯೇ ಮಾಡುವದಯ್ಯ, ಬೇಡನಲು ನನಗೆ ಸ್ವಾತಂತ್ರ್ಯ ಉಂಟೆ. ಮಾಕಾಂತ ಪ್ರಾಣೇಶ ವಿಠಲ,
ನೀನಿತ್ತುದಕ್ಕೆ ಶೋಕಿಸಲು ಸಲ್ಲದಯ್ಯ. ನೀನು ಏನು ಕೊಟ್ಟರು ಕೂಡ ಒಳ್ಳೆದಕ್ಕೆ ಕೊಡ್ತೀಯ ಅನ್ನ ಎಚ್ಚರ ಇರಲಿ. ಆ ಕುಂಭೀಪಾಕ ಮೊದಲಾದ ನರಕದೋಳು ಎನ್ನ ಹಾಕಿದರು ಒಳಿತೇ ಜೀಯ. ಏನು ಬೇಕಾದ್ರೂ ಮಾಡಪ್ಪ, ನನಗೇನು ತಲೆ ಇದು ಮಾಡಲ್ಲ. ಇಷ್ಟೆಲ್ಲ ಏನು ಏ ಕಂಡ ಕುಲದಲ್ಲಿ ತಿನಿಸು, ಕಿಗಳು ಮನಜರ ಜೊತೆಗೆ ನಾನಾ ಚಂಡಾಲ ಜೊತೆ ತಿರುಗಾಡುವಂತೆ ಮಾಡು. ಏನು ನೀತಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅಂತ ಭೀಕರ ಮಾಡಿಸು, ಏನ್ ಬೇಕಾದ್ರೂ ಮಾಡಿಸು, ಇದೊಂದು ಬೇಡಪ್ಪ ಹರಿಯೇ ಅಂತ ಕೇಳುತ್ತಾರೆ. ಈ ಕಲಿಯುಗದಿ ಪಂಚ ಭೇದ ತಿಳಿಯದ ದೈತ್ಯರ ಕುಲದೊಳಗೆ ಇರಿಸಬೇಡ. ಯಾಕೆ ಅಂದ್ರೆ ಯಾರಾದರೆ ದೀಕ್ಷೆಯಿಂದ ಅದ್ವೈತವನ್ನೇ ಉಪಾಸನೆ ಮಾಡುತ್ತಾ ಹರಿಯನ್ನೇ ದ್ವೇಷ ಮಾಡುತ್ತಾರಲ್ಲ, ಅಂತ ಕುಲದಲ್ಲಿ ಹುಟ್ಟಿಸಬೇಡ ಹರಿಯೇ. ಶ್ರೀ ಕಾಳಿ ಕಾಂತನ ಅರ್ಚನೆ. ಕಾಳಿ ಅಂದ್ರೆ ದ್ರೌಪದಿ ದೇವಿ, ಅವರ ಕಾಂತ ಅಂದ್ರೆ ವಾಯುದೇವರು. ಆ ವಾಯುದೇವರ ಅರ್ಚನೆ ಸರ್ವ ಕಾಲದಲ್ಲಿ ಬೇಕು, ಭಿನ್ನಪ ಲಾಲಿಸೋ ಹರಿಯೇ. ಎಷ್ಟು ಚೆನ್ನಾಗಿ ಹೇಳುತ್ತಾರೆ. ಈ ಕಲಿಯುಗದಿ ಪಂಚಭೇದ ತಿಳಿಯದ ದೈತ್ಯರ ಕುಳದೊಳ ದೋಳ್ ಇರಿಸಬೇಡ. ಶ್ರೀ ಕಾಳಿ ಕಾಂತನ ಅರ್ಚನೆ ಸರ್ವ ಕಾಲದಲ್ಲಿ ಬೇಕು, ಭಿನ್ನಪ ಲಾಲಿಸು ಹರಿಯೇ. ನಿನಗೆ ತಿಳಿದಂತೆ ಮಾಡುವುದಯ್ಯ, ಬೇಡರಲು ನನಗೆ ಸ್ವಾತಂತ್ರ್ಯ ಉಂಟೆ. ಮನಸ್ಸಿಜ ಪಿತ ನಿನ್ನ ಮೀರಿ ಸಿರಿ ವಿಧಿ ಶರ್ವ ತೃಣ ಮುರಿಯ ಶಕ್ತರಲ್ಲ ಹರಿಯೇ ನೀನೇ ಗತಿ ಅಂತ ಭಗವಂತನ ವಿಶೇಷವಾಗಿ ಯಥಾ ಬರ್ತಾ ಇದ್ದಾರೆ. ಅದಕ್ಕೆ ಹೇಳುತ್ತಾರೆ ಇದು ಭಕ್ತಿ ಅಂದ್ರು. ಅಂದರೆ ಸ್ವಾಮಿ ಏನು ಕೊಟ್ರು ಕಾವ ಕೊಲ್ಲುವ ತಾನೇ, ಅನ್ಯರು ಏನಾಗಿಲ್ಲ ಅಂತ. ಅವನೇ ನನ್ನ ಕರ್ಮಗಳಲ್ಲಿ ನಿಂತು ಕರ್ಮಾನುಸಾರ ಕರ್ಮದ ಫಲದ ಅನುಸಾರವಾಗಿ ದುಃಖಗಳನ್ನು ಕೊಡುವನು ಅವನೇ, ಅವನ ಭಕ್ತಿ ಕೊಟ್ಟು ಆ ದುಃಖ ಮರೆಸೋನು ಅವನೇ. ಆ ಎರಡೂ ರೂಪಗಳು ದೇವರದ್ದೇ, ಅವನೇ ರಕ್ಷಣೆ ಮಾಡುತ್ತಾ ಇದ್ದಾನೆ. ಭಯಕೃತ ಅಂತ ಒಂದು ರೂಪ, ಭಯನಾಶನ ಅಂತ ಒಂದು ರೂಪ. ಸ್ವಾಮಿಯ ಪಾದ ಹಿಡಿದರೆ ಭಗವಂತ ರಕ್ಷಣೆ ಮಾಡಿಯೇ ಮಾಡುತ್ತಾನೆ ಎಂಬ ಎಚ್ಚರ ಇದಲ್ಲ. ಇದನ್ನು ಒಂದು ಮಾತಲ್ಲಿ ಹೇಳಿದರು. ಏನದು? ಭಕ್ತಿ ಸುರಸದಿ ತೊಯ್ದ ಮಹಾತ್ಮರನು. ಭಕ್ತಿ ಸುರಸದಲ್ಲಿ ತೊಯ್ಯುವುದು ಅಂದ್ರ ಲಕ್ಷಣ ಇದು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಹರಿಕಥಾಮೃತ ಸಾರದಲ್ಲಿ ಜೀವನ ಪ್ರಕ್ರಿಯಾ ಸಂಧಿಯನ್ನು ಪೂರ್ಣಗೊಳಿಸಿ ನಂತರ ಮೊದಲಿನ ಕ್ರಮದಂತೆ ಮಂಗಳಾಚರಣ ಸಂಧಿ ಮುಗಿಯಿತು, ನಂತರ ಕರುಣಾಸಂಧಿ ಪ್ರಾರಂಭ ಆಗ್ತಾ ಇದೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ ಭಕ್ತರು ಇದನಾದರದಿ ಕೇಳುವುದು. ಶ್ರವಣ ಮನಕಾನಂದ ವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸರಹುವುದು. ಭುವನ ಪಾವನ ವಿನಿಪ ಲಕ್ಷ್ಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದಿ. ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ ನಮಗೆ ಎಷ್ಟು ಒಳ್ಳೆ ರಸವನ್ನು ಕೊಟ್ಟಿದ್ದಾನೆ, ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾನೆ ಅಂದರೆ, ಒಂದು ಕಡೆ ನಮ್ಮ ಕರ್ಮಾನುಸಾರವೇ ದುಃಖಗಳನ್ನು ಅಪ್ಪಳಿಸ ಹಾಕುವಂತೆ ಮಾಡುತ್ತಾನೆ, ಆದರೆ ಅದು ಏನು ದುಃಖ ಗೊತ್ತಾಗದಂತೆ ನಮ್ಮೊಳಗೆ ನಿಂತು ಆತನ ಕಥೆಗಳನ್ನು ಕೇಳುವಂತೆ ಮಾಡುತ್ತಾನೆ. ಆತನ ಕಥೆಗಳನ್ನು ಕೇಳುವಂತೆ ಮಾಡಿ ಆ ಕಥೆಗಳ ಮೂಲಕ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ. ಇದೆಲ್ಲ ಯಾ ಸ್ವಾಮಿ ಮಾಡುವ ಉಪಕಾರ ಅಂದರು. ಸ್ವಾಮಿ ಪರೀಕ್ಷೆ ಇಡುವವನು ಅವನೇ, ಪಾಸ್ ಮಾಡಿಸೋನು ಅವನೇ, ಆದರೆ ಎಕ್ಸಾಮ್ ಬರೆಯೋರಿಗೆ ಏನು ತೊಂದರೆ ಆಗುತ್ತಪ್ಪ? ಏನು ಇಲ್ಲ. ಪರೀಕ್ಷೆ ಇಡುವನು ಅವನೇ, ಪಾಸ್ ಮಾಡಿಸೋನು ಅವನೇ, ಹತ್ತಿರ ಇದ್ದು ಬರೆಸಿ ಎಲ್ಲ ಮಾಡಿಸೋ ಅವರೇ, ಆದರೆ ಯಾರಿಗರಿ ಎಕ್ಸಾಮ್ ಅಂದರೆ ಹೆದರಿಕೆ ಆಗುತ್ತೆ? ಯಾರಿಗೂ ಇಲ್ಲ. ಅದು ಗೊತ್ತಿಲ್ಲದವರು ದೇವರ ಕುರಿತು ಅಂದ್ಕೊಂತಾರೆ. ಏನಂತ, ಅಯ್ಯೋ ದೇವರನ್ನ ನಂಬಿದ್ರೆ ತುಂಬಾ ಪರೀಕ್ಷಾ ಮಾಡ್ತಾರಂತೆ, ಆ ಪರೀಕ್ಷೆದಲ್ಲಿ ಗೆಲ್ಲೋದು ಬಹಳ ಕಷ್ಟವಯ್ಯ ಅಂತ ತುಂಬಾ ಹೆದರ್ಕೊಂತಾರೆ. ಆದರೆ ಪ್ರಹ್ಲಾದರಾಜನಕ್ಕೂ ಹೇಳ್ತಾರೆ ಆ ಸ್ವಾಮಿಯೇ ಎಲ್ಲ ಮಾಡಿಸಿಬಿಡುತ್ತಾನೆ ಅಂತ. ಹೇಗೆ? ಪ್ರಹ್ಲಾದರಾಜರು ಸ್ತೋತ್ರ ಮಾಡಿದರು,
ನರಸಿಂಹದೇವರನ್ನ. ನರಸಿಂಹದೇವರು ಸಂತೋಷಪಟ್ಟರು, ಕೇಳಿದ್ರು, ವರಂ ವರಯ ಭದ್ರಂತೆ ವರದಸ್ಮಿ, ಹೇ ಪ್ರಹ್ಲಾದ ವರವನ್ನ ಕೇಳಯ್ಯ, ನಾನು ವರದನಾಗಿದ್ದೇನೆ, ನನ್ನನ್ನು ಕೇಳಿ ವರ ಪಡೆಯದಿದ್ದವರು ಯಾರೂ ಇಲ್ಲ, ನಾನು ಏನು ವಿಶೇಷವಾಗಿರತಕ್ಕಂಥ ವರ ಕೊಡತಕ್ಕಂಥವ ನಾನು, ಕೇಳಯ್ಯ ಅಂತ ಹೇಳಿದಾಗ ಉತ್ತರ ಕೊಡಲಿಕ್ಕೆ ಶುರು ಮಾಡುವ ಕಾಲಕ್ಕೆ ಒಂದು ಮಾತು ಹೇಳ್ತಾರೆ. ಏನದು ಅಂದ್ರೆ, ಹೃಷಿಕೇಶಂ ದೃಷ್ಟ್ವಾ ಸ್ಮಯಮಾನಃ ಅಂದ್ರು. ಎದುರಿಗಿರುವ ಹೃಷಿಕೇಶನ ನೋಡಿ ಪ್ರಹ್ಲಾದರಾದರು ನಗತಾ ಮಾತಾಡಿದರು. ಸ್ಮಯಮಾನಃ ಉವಾಚ ಅಂದ್ರು. ಅಲ್ಲಿ ಪ್ರಶ್ನೆ ಬರುತ್ತೆ, ಎದುರೀಗ ನರಸಿಂಹನನ್ನಿಟ್ಟುಕೊಂಡು ಹೃಷಿಕೇಶ ಅಂತ ಸಂಬೋಧನೆ ಯಾಕೆ? ಎಲ್ಲೂ ಕೂಡ ರಾಮನೇ ಕೃಷ್ಣನಾದರೂ, ಕೃಷ್ಣನೇ ರಾಮನಾದರೂ ಕೂಡ ಕೃಷ್ಣ ಸೀತೆಯಿಂದ ಬಂದ, ರಾಮ ರುಕ್ಮಿಣಿಯಿಂದ ಬಂದ ಅಂತ ಎಲ್ಲೂ ಹೇಳಿಲ್ಲ. ಅಂದರೆ ಯಾವ ಯಾವ ರೂಪವನ್ನು ಕುರಿತು ಏನೇನು ಹೇಳುತ್ತಾರೋ ಆಗ ಆಯಾ ಶಬ್ದಗಳನ್ನೇ, ಆಯಾ ಹೆಸರನ್ನೇ ಬಳಸ್ತಾರೆ. ಅಂತಹದ್ದು ಇಲ್ಲಿ ಎದುರಿಗೆ ಹೃಷಿಕೇಶನ ನೋಡಿ ನಗುತ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ವಿಜಯಧ್ವಜರು ಸುಂದರವಾಗಿ ವ್ಯಾಖ್ಯಾನ ಮಾಡುತ್ತಾರೆ. ಆ ಭಗವಂತ ಹೃಷಿಕೇಶ ಅಂತ ಯಾಕೆ ಕರೆದರು ಅಂದ್ರೆ, ಹೃಷಿಕಗಳು ಅಂದ್ರೆ ಇಂದ್ರಿಯಗಳು. ಪ್ರಹ್ಲಾದರಾದರೊಳಗೆ ಹೃಷಿಕೇಶ ನಾಮಕನಾಗಿ ಆ ಸ್ವಾಮಿಯೇ ನಿಂತು ಪ್ರಹ್ಲಾದರಾದರ ಹೃಷಿಕಗಳು ಅಂದ್ರೆ ಇಂದ್ರಿಯಗಳು, ಅವುಗಳಿಗೆ ಈಶನಾಗಿ ಅದರ ಹತೋಟಿ ತಂದುಕೊಟ್ಟು ವರ ಕೇಳಬೇಡ ವರ ಕೇಳಬೇಡ ಅಂತ ಒಳಗಿಂದ ಪ್ರೇರಣೆ ಮಾಡ್ತಾ ಇದ್ದಾನೆ. ಅವನೇ ನರಸಿಂಹನಾಗಿ ಎದುರಿಗೆ ನಿಂತು ವರ ಕೇಳು ಕೇಳು ಅಂತ ಹೇಳುತ್ತಾ ಇದ್ದಾನೆ. ಪ್ರಹ್ಲಾದರಾದರು ಈ ಎರಡೂ ರೂಪಗಳ ಆಟವನ್ನು ನೋಡಿ ನಕ್ಕರಂತೆ. ಅಲ್ಲಯ್ಯ ಸ್ವಾಮಿ, ನಿನಗೆ ಒಂದು ವೇಳೆ ನನ್ನ ವರ ಬೇಡಿಸಬೇಕು ಅಂತ ಇದ್ರೆ, ಪ್ರಹ್ಲಾದನಿಂದ ವರ ಬೇಡಿಸಬೇಕು ಅಂತ ಸಂಕಲ್ಪ ಬಂದರೆ ಅವಾಗ ಏನಾಗುತ್ತೆ? ನಾನು ವರ ಬೇಡಿಯೇ ಬಿಡ್ತೇನೆ. ಆದರೆ ಒಳಗೆ ನಿಂತು ವರ ಬೇಡ ಬೇಡ ಅಂತ ಹೇಳ್ತಾ ಇದೀಯಾ? ಹೊರಗೆ ನಿಂತು ವರ ಬೇಡು ಅಂತ ಹೇಳ್ತಾ ಇದೀಯಾ? ಹೊರಗೆ ನಿಂತು ಪರೀಕ್ಷೆ ಮಾಡೋದು ನೀನೇ, ಒಳಗೆ ನಿಂತು ರಕ್ಷಣೆ ಮಾಡಿದ್ದು ನೀನಯ್ಯ. ಇಲ್ಲದಿದ್ದರೆ ಒಂದು ವೇಳೆ ನಿನ್ನ ಮನಸ್ಸಿಗೇನೆ ನಾನು ವರ ಬೇಡಬೇಕು ಅಂತ ಬಂದರೆ, ನನ್ನಲ್ಲಿ ಹಾಗೆ ಪ್ರೇರಣೆ ಮಾಡಿದರೆ ಕೈ ಚಾಚಿ ಬಿಡುತ್ತೇನೆ ಹರಿಯೇ. ಅದರಿಂದ ನೀನೇ ರಕ್ಷಣೆ ಮಾಡತಕ್ಕಂಥವ ಎಂಬುದನ್ನ ಪ್ರಹ್ಲಾದರಾದರು ನಮ್ಮ ತೋರಿಕೊಡುತ್ತಾರೆ. ನಮ್ಮ ಜೀವನದಲ್ಲಿ ಅಭಯವನ್ನ ಮೂಡಿಸಿಕೊಡುತ್ತಾರೆ. ಹೆದರಬೇಡಿ, ದೇವ ಪರೀಕ್ಷೆ ಇಟ್ಟಂತ ಹೇಳ್ತಾನೆ, ಅವನೇ ಒಳಗಿದ್ದು ಗೆಲ್ಲಿಸ್ತಾನಯ್ಯ ಶರಣಾಗತರಾದವರಿಗೆ, ಆದ್ದರಿಂದ ಹೆದರಬೇಡಿ ಅಂತ ಹೇಳಿದರಲ್ಲ, ಅದನ್ನೇ ವಿಶೇಷವಾಗಿ ತಿಳಿಸಿಕೊಡುತ್ತಾ ಇದ್ದಾರೆ ಕರುಣಾಸಂಧಿಯಲ್ಲಿ. ದೇವ ಮಹಾಕರುಣಾಳು ನಮ್ಮ ಕರ್ಮಾನುಸಾರವೇ, ನಮ್ಮ ಕರುಣಾನುಸಾರವೇ ಭಗವಂತ ನಮಗೆಲ್ಲ ನಮ್ಮ ಪಾಪಕರ್ಮಾನುಸಾರವೇ ದುಃಖಗಳು ನಾನಾ ರೀತಿಯಾಗಿರತಕ್ಕಂಥ ಅಪ್ಪಳಿಸಿ ಹೊಡೆತ ಎಲ್ಲ ಕೊಟ್ಟೆ ಕೊಡುತ್ತಾನೆ, ಚೂರು ಅದರಲ್ಲಿ ಕರುಣೆ ತೋರಲ್ಲಂತೆ. ಮತ್ತೆ ಕರುಣೆ ತೋರಲ್ಲ ಅಂದ್ರೆ ಕರುಣೆ ಎಲ್ಲಿ ತೋರತಾನೆ ಭಗವಂತ ಅಂದರೆ, ಹೇಳುತ್ತಾರೆ ಹೇಗೆ ಆಪರೇಷನ್ ಡಾಕ್ಟರ್ ಮಾಡಬೇಕು, ನಾವು ಡಾಕ್ಟರ್ನ ಆಪರೇಷನ್ ಮಾಡಿವು ಅಂತ ಹೇಳಿದ್ರೆ ಕಾಲು ಕೊಯ್ದು ಬಿಟ್ರೆ, ಕೈ ಕೊಯ್ದು ಬಿಟ್ರೆ ಕಾಲು ನೋವು ತೊಡಲಿಕ್ಕಾಗಲ್ಲ ಆ ನೋಯೋ ಕೊಯ್ಯೋ ಕಾಲಕ್ಕೆ. ಹಾಗಂತ ಬೇಡ ಅಂತ ಹೇಳೋಣ, ನಮ್ ಒಳ್ಳೆದಕ್ಕಾಗೆ ಮಾಡುತ್ತಾರೆ. ಆದ್ರೆ ಏನ್ ಮಾಡೋಣ, ತಡಿಲಿಕ್ಕಾಗಲ್ಲ ಅಂದ್ರೆ ಆಗ ಡಾಕ್ಟರ್ ಏನು ಮಾಡುತ್ತಾರೆ, ಆ ಕೊಯ್ಯೋ ಕಾಲಕ್ಕೆ ನೋವು ಗೊತ್ತಾಗದಂತೆ ಒಂದು ಇಂಜೆಕ್ಷನ್ ಕೊಡ್ತಾರೆ, ಅನಸ್ತೀಷ್ಯಾ ಅಂದ್ರೆ ಮತ್ತಿನ ಇಂಜೆಕ್ಷನ್ ಕೊಡ್ತಾರೆ. ಅದರಿಂದ ಏನಾಗುತ್ತೆ, ಎದುರೀಗ ಪೇಷಂಟ್ ಎದ್ದೇ ಇರ್ತಾನೆ, ಕಾಲೋ ಕೈಯೋ ಕೊಯ್ತಾ ಇರ್ತಾರೆ, ಆದರೆ ಅವರಿಗೇನು ನೋವು ಗೊತ್ತಾಗಲ್ಲ. ಡಾಕ್ಟರ್ ಕೊಯ್ತಾನೆ, ಜೋಕ್ ಹಾಕ್ತಾ ಇರ್ತಾನೆ, ಈ ಪೇಷಂಟ್ ನಗ್ತಾ ಇರ್ತಾನೆ, ಕಾಲೇನೋ ಕೊಯ್ತಾ ಇರ್ತಾರೆ. ಅಂಥ ಕಾಲಕ್ಕೆ ಅದೇ ಹೇಳುತ್ತಾರೆ ದೇವ ಕೂಡ, ಈ ಸಂಸಾರದಲ್ಲಿ ನಮ್ಮ ಕರ್ಮಾನುಸಾರ ನಮಗೆ ದುಃಖಗಳು ಕೊಡುವುದು ಎಂಬ ಆಪರೇಷನ್ ಮಾಡೇ ಮಾಡುತ್ತಾರೆ, ಏನು ಬಿಡಲ್ಲ. ಅದು ಮಾಡಲೇಬೇಕು, ಯಾಕೆಂದ್ರೆ ನಮ್ಮದೇ ಆದ ಪಾಪ ಕರ್ಮದ ಫಲ ಎಂಬ ಎಣ್ಣೆ ದೊಡ್ಡ ಟ್ಯಾಂಕ್ ತುಂಬಾ ಕೂತಿದೆ, ಅದು ಖರ್ಚಾಗಬೇಕಾದ್ರೆ ದುಃಖ ಎಂಬ ದೀಪ ಉರಿಲೇಬೇಕು, ಬೇರೆ ಗತಿಯೇ ಇಲ್ಲ. ಇಲ್ಲ, ಆ ದುಃಖ ದೀಪ ಉರಿಯಬಾರದು ಅಂದ್ರೆ ಎಣ್ಣೆ ಹಾಗೆ ಕೂತಿರತ್ತೆ, ನಮ್ಮ ಮೇಲೆ ಹೋಗ್ಲಿಕ್ಕೆ ಆಗಲ್ಲ. ಹಾಗಾದರೆ ಈ ದುಃಖದ ದೀಪ ಉರಿಲೇಬೇಕು, ಇನ್ನೊಂದು ಕಡೆ ಆ ಎಣ್ಣೆ ಖರ್ಚು ಆಗಲೇಬೇಕು. ಅದಕ್ಕೆ ದೇವ ಏನು ಮಾಡುತ್ತಾನೆ, ಈ ಜೀವನದಲ್ಲಿ ನಮ್ಮ ಪಾಪದ ಫಲವಾದ ದುಃಖಗಳ ಒತ್ತಡ ಕೊಟ್ಟೇ ಕೊಡ್ತಾನೆ, ಅದನ್ನ ಒಳ್ಳೆದಕ್ಕಾಗಿ ಕೊಡ್ತಾ ಇದ್ದಾನೆ ಆಪರೇಷನ್ ತರ. ಅದಕ್ಕೆ ಏನು ಮಾಡುತ್ತಾನೆ,
ಆ ದುಃಖಗಳ ನೋವು ಗೊತ್ತಾಗದಂತೆ ಒಂದು ಮತ್ತಿನ ಇಂಜೆಕ್ಷನ್ ಕೊಡ್ತಾನೆ. ಅಷ್ಟು ಕೊಟ್ಟರೆ ಸಾಕಲ್ಲ ಸಂಸಾರದಲ್ಲಿ, ಏನು ಬೇಕಾದ್ರೂ ಕೊಡ್ಲಿ, ಏನ್ ಬೇಕಾದ್ರೂ ಆಪರೇಷನ್ ಮಾಡ್ಲಿ, ಮತ್ತಿದ್ರೆ ಸಾಕು, ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿ ಅಂತಿರ್ತೇವೆ. ಅದೇ ತರ ಸ್ವಾಮಿ ಕೊಡ್ತಾನಂತೆ. ಏನ ಇಂಜೆಕ್ಷನ್ ದೇವರು ನಮಗೆ ಕೊಡುವುದು ಅಂದ್ರೆ ಶ್ರವಣ ಅಂತ ಹೇಳ್ತಾ ಇದ್ದಾರೆ. ಅಂದರೆ ದೇವರ ಕಥಾಶ್ರವಣ, ದೇವರ ಅದ್ಭುತವಾದ ಮಹಿಮಾಶ್ರವಣ ಏನಿದೆ ಅದೇ ದೊಡ್ಡ ಇಂಜೆಕ್ಷನ್ ಅಂತೆ. ಅದು ನಮಗೆ ಇದ್ದರೆ ಎಲ್ಲ ದುಃಖಗಳನ್ನ ಮರೆಸಿಬಿಡುತ್ತೆ. ಅಂದರೆ ಏನು ದುಃಖ ಬಂದರೂ ಅದರ ನೋವು ಗೊತ್ತಾಗದಂತೆ ಮಾಡಿಬಿಡುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಹೆಸರು ಕರುಣಾಸಂಧಿ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದು ಶ್ರವಣ ಕುರಿತು. ಅಲ್ಲಯ್ಯ ಕರುಣ ಅಂದಿರು ಶ್ರವಣ ಅಂದ್ರೆ ಏನು ಸಂಬಂಧ ಅಂದರೆ, ಶ್ರವಣವೆಂಬ ದೊಡ್ಡ ಇಂಜೆಕ್ಷನ್ ಕೊಟ್ಟು ಕರುಣೆ ತೋರ್ತಾ ಇದ್ದಾನೆ. ನಾನು ನಿನಗೆ ಸಂಸಾರದಲ್ಲಿ ಪಾಪಗಳ ಫಲವೆಂಬ ವಿಶೇಷ ದುಃಖಗಳನ್ನು ಕೊಡಲೇಬೇಕಯ್ಯ, ಆ ಆಪರೇಷನ್ ಮಾಡಲೇಬೇಕು, ಆ ಮಾಡುವ ಕಾಲಕ್ಕೆ ಆ ನೋವು ತಡೆಯಲಾರದೆ ಒದ್ದಾಡ್ತಿರಲ್ಲ, ಅದಕ್ಕಾಗಿ ನಾನು ಇಂಜೆಕ್ಷನ್ ಕೊಡ್ತೇನೆ. ಯಾವುದದು ಅಂದ್ರೆ ನನ್ನ ಕಥೆಗಳನ್ನು ಕೇಳುವುದು, ಶ್ರವಣ ಎಂಬ ಇಂಜೆಕ್ಷನ್ ಕೊಡ್ತೇನೆ ಅಂತ ತನ್ನ ಕರುಣೆ ತೋರಿದ. ಆ ದೇವ ನಮ್ಮ ಮೇಲೆ ಈ ಕರುಣೆಯನ್ನ ಯಾವ ಯಾವ ರೀತಿ ಎಷ್ಟೆಷ್ಟು ರೀತಿ ತೋರುತ್ತಾನೆ ಎಂಬುದನ್ನ ಪರಿಚಯ ಮಾಡಿಕೊಡುವ ಸಂಧಿಯೇ ಕರುಣಾ ಸಂಧಿ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು, ಭುವನ ಪಾವನವೆನಿಪ ಲಕ್ಷ್ಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದೀ. ಇದು ಹೇಳ್ತಾ ಇದ್ದಾರೆ ಭಗವಂತನ ಕಥಾಶ್ರವಣ ಹೇಗಿರುತ್ತೆ ಗೊತ್ತೋ ಅಂದ್ರೆ ಶ್ರವಣ. ಇಲ್ಲಿ ಕಥಾ ಅಂದ್ರೆ ಬರೇ ಆಟ ಹೀಗೆ ಬಂದ ಹಾಗೋದ, ಕೃಷ್ಣ ಬೆಣ್ಣೆ ತಿಂದ ಮಣ್ಣು ತಿಂದ, ಇದೆಲ್ಲ ಕಥೆಗಳೆಲ್ಲ ಅದು ಹೌದು. ಆದರೆ ಪ್ರಧಾನವಾಗಿ ಒಳಗಿನ ರಹಸ್ಯ ತತ್ವಗಳು ಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಇಲ್ಲಿ ಕೃಷ್ಣ ಮಣ್ಣು ತಿಂದ ಅಂತ ಹೇಳಿದರೆ ತಾಯಿ ಕರೆದ್ಲು. ಬಲರಾಮ ಹೇಳಿದ ಕೃಷ್ಣ ಮಣ್ಣು ತಿಂದ ಅಂತ ಹೇಳಿದರೆ ತಾಯಿ ಕರೆದು ಕೇಳಿದ, ಕೃಷ್ಣ ಮಣ್ಣು ತಿಂದೆಯ ಅಂದ್ರೆ ಕೃಷ್ಣ ಹೇಳಿದ್ದೇನು, ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಶಂಸಿನಃ, ನಾನು ಮಣ್ಣು ತಿಂದಿಲ್ಲಮ್ಮ ಎಲ್ಲ ಸುಳ್ಳು ಹೇಳಿದ್ರು ಅಂತ ಹೇಳಿದ. ಅವಾಗೆ ನಾವು ಮಾಮೂಲಾಗಿ ಭಾಗವತ ಕಥೆ ಕೇಳಿ ಅಯ್ಯೋ ಕೃಷ್ಣ ನಾಟಕ ಆಡಿದ ಅಂತ ಹೇಳಿ ಹೋದ್ರೆ ಅಡ್ಡಿ ಇಲ್ಲ. ಆದರೆ ಅವನನ್ನೇ ನಂಬಿ ಇಡೀ ಜೀವನ ವ್ರತ ಅನುಷ್ಠಾನ ಎಲ್ಲ ಮಾಡಿ ಅವನ ಕೈಯಲ್ಲಿಟ್ಟು ನಂಬಿ ನಡೆಯಬೇಕಾದ್ರೆ ಆ ವ್ಯಕ್ತಿ ಎಂಥವನು ಪರಿಚಯ ಆಗಬೇಕಲ್ಲ. ಅಂಥ ಕಾಲಕ್ಕೆ ನಾವು ನೋಡತಾ ಹೋದರೆ ಅಯ್ಯೋ ರಾಮ ಮಣ್ಣು ತಿಂದವನೇ ತಿಂದಿಲ್ಲ ಅಂತ ಸುಳ್ಳಾಡಿಬಿಟ್ರೆ, ಮಣ್ಣು ತಿಂದ ತಿಂದಿಲ್ಲ ಅಂತ ಸುಳ್ಳಾಡಿದ, ಮತ್ತೆ ನಮ್ಮನ್ನ ರಕ್ಷಣೆ ಮಾಡುತ್ತೀನಿ ಅಂತ ಹೇಳಿದ ಸ್ವಾಮಿ, ನಾಳೆ ಕೈ ಕೊಟ್ಟರೆ ನಮ್ ಗತಿ ಏನು? ಯಾಕೆ ಸುಳ್ಳಾಡೋದು ಅವನ ಸ್ವಭಾವ ಆಯ್ತಲ್ಲ, ದೇವರೇ ಸುಳ್ಳಾಡಿದರೆ ನಮ್ ಗತಿ ಏನು? ಇಷ್ಟೆಲ್ಲ ಬುಡವನ್ನೇ ಕದಲಿಸುವಂತಹ ಸಂಶಯಗಳು ಬಂದ್ಬಿಡುತ್ತೆ. ಕೃಷ್ಣ ಮಣ್ಣು ತಿಂದನ ಇಲ್ವ? ತಿಂದ. ತಿಂದ ಅಂತ ಹೇಳಿದರೆ ಯಾಕೆ ಸುಳ್ಳು ಹೇಳಿದ? ಸುಳ್ಳು ಹೇಳಿದ್ರೆ ದೇವರು ದೇವರಲ್ಲೂ ಅಲ್ಲ, ಸುಳ್ಳೇ ಹೇಳಿಬಿಟ್ರೆ ಹೇಗೆ ದೇವರು? ಸುಳ್ಳು ಹೇಳಿಲ್ಲ, ಮಣ್ಣು ತಿಂದ ಅಂತ ಹೇಳ್ತೀರಾ? ನಾವು ಮಣ್ಣು ತಿಂತೀವಿ, ನಮ್ಮಂತೆ ಆದ ದೇವ ಅಂದ್ರೆ ನಮ್ಮಲ್ಲೂ ಒಬ್ಬನಾದ ದೇವ ಅಂತ ಯಾಕೆ ಹೇಳ್ತೀರಾ ಅಂತ ಅದೊಂದು ತಲೆ ಮೇಲೆ ಕಿರೀಟ. ಒಟ್ಟಾರೆ ನಾನಾ ರೀತಿ ಪ್ರಶ್ನೆಗಳು ಬಂದಾಗ ಉತ್ತರ ಕೊಡ್ತಾರೆ ಸತ್ಯ ಧರ್ಮರು, ಉತ್ತರ ಕೊಡ್ತಾರಲ್ಲಿ. ಅಮ್ಮ ನಾನು ಮಣ್ಣು ತಿಂದಿಲ್ಲ ಅಂತ ಕೃಷ್ಣ ಹೇಳಲಿಲ್ಲ, ತಿಂದಿದ್ದೇನೆ ಅಂತ ಉತ್ತರ ಕೊಟ್ಟ ಅಂತ ಸ್ಪಷ್ಟವಾಗಿ ಹೇಳ್ತಾರಲ್ಲಿ. ಅಮ್ಮ ನಾನು ಮಣ್ಣು ತಿಂದಿದ್ದೇನೆ ಅಂತ ಇನ್ನೊಬ್ಬರು ಹೇಳ್ತಾರೆ ಅದಕ್ಕೇನೆ. ಅಲ್ಲಯ್ಯ ಮಣ್ಣು ತಿಂದನ ದೇವರು ಅಂದ್ರೆ ಹೇಳ್ತಾರೆ, ಅಮ್ಮ ನಾನು ಬಲರಾಮ ಹೇಳಿದಂತೆ ಮಣ್ಣು ತಿಂದಿಲ್ಲ. ಹೌದಾ? ಮಣ್ಣು ತಿಂದಿಲ್ಲ ಅಂದ್ರೆ ನೀನು ಸುಳ್ಳು ಹೇಳಿದಂಗಾಯ್ತಲ್ಲ ಅಂದ್ರೆ ಅಲ್ಲ. ಹೇಗೆ ನೈವೇದ್ಯಕ್ಕಿಟ್ಟಾಗ ಪದಾರ್ಥ ಅಲ್ಲೇ ಬಿದ್ದಿರುತ್ತೆ, ಅದರ ಒಳಗಿರುವ ತನ್ನ ರೂಪಗಳು ತಾನು ತಗೊಳ್ತಾನೆ. ಮಂಡಿಗೆ ಒಳಗಿರುವ ತನ್ನ ರೂಪಗಳೇ ದೇವರಿಗೆ ಮಂಡಿಗೆ. ಹಾಗೆ
ಮಣ್ಣಿನೊಳಗಿರುವ ಮಣ್ಣಿನ ರೂಪದಲ್ಲಿರುವ ತನ್ನ ರೂಪಗಳೇನಿವೆ ಆ ರಸರೂಪಗಳನ್ನು ಕೃಷ್ಣ ಸ್ವೀಕಾರ ಮಾಡಿದನಷ್ಟೇ ಹೊರತು ಮಣ್ಣು ತಿಂದಿಲ್ಲ. ಅದು ಕೃಷ್ಣ ಹೇಳಿದ್ದು. ನಾನು ಮಣ್ಣು ತಿಂದಿಲ್ಲ ಎಂಬುದರ ತಾತ್ಪರ್ಯ ಏನಯ್ಯ ಅಂದರೆ, ನಿಮ್ಮ ಕಣ್ಣಿಗೆ ಕಂಡಂತೆ ಬಾಯಲ್ಲಿ ಹಾಕ್ಕೊಂಡಿದ್ದೇನೋ ಸತ್ಯ, ನಾನು ತಿಂದದ್ದು ಸತ್ಯ ಅಲ್ಲ, ನಾನು ತಿಂದದ್ದು ಮಣ್ಣಿನ ಆಕಾರದ ನನ್ನ ರೂಪ. ಹಾಗೆ ಬೆಣ್ಣೆ ಹಾಲು ಮೊಸರು ಕದ್ದು ತಿಂದೆ ಅಂತಲ್ಲ ಅಂದಾಗ ನಾನು ಕದ್ದು ತಿಂದಿಲ್ಲ ಅಂದ. ಅಲ್ಲಿ ಕದ್ದಿಲ್ಲ ತಿಂದಿಲ್ಲ ಅಂತ ಎರಡು. ಕದ್ದಿಲ್ಲ ಅಂತ ಯಾಕೆ ಹೇಳ್ತೀಯ ಅಂದ್ರೆ, ಕದಿಲಿಕ್ಕೆ ನಮ್ಮನೆಯಾಗ ನಾವು ಊಟ ಮಾಡಿದ್ರೆ ಯಾರನ್ನ ಕದ್ದು ಊಟ ಮಾಡಿದ್ರು ಅಂತ ಹೇಳ್ತಾರ. ಹಾಗೆ ದೇವರದ್ದೇ ಸೊತ್ತು ಎಲ್ಲ, ಅಂತ ಕಾಲಕ್ಕೆ ನಂದ ಸೊತ್ತು, ನಂದು ನಾನು ಕದ್ದೆ ತಿನ್ಬೇಕಮ್ಮ ಕದ್ದು ತಿಂದಿಲ್ಲ. ಏನ ಎರಡನೇದು ತಿಂದಿಲ್ಲ ಅಂತ ಹೇಳ್ತೀಯ ಅಂದರೆ, ಹೌದು ಆ ಹಾಲು ಮೊಸರು ಬೆಣ್ಣೆ ಎಲ್ಲ ಕೂಡ ನಾ ತಿಂದಿಲ್ಲ, ಅದರ ಆಕಾರದಲ್ಲಿರುವ ನನ್ನ ರೂಪವನ್ನು ನಾನು ಸ್ವೀಕಾರ ಮಾಡಿದನಷ್ಟೇ ಹೊರತು ಇನ್ಯಾವುದು ನಾನು ಸ್ವೀಕಾರ ಮಾಡಿಲ್ಲ ಅಂತ ಕೃಷ್ಣ ಉತ್ತರ ಕೊಟ್ಟ. ಈ ರಹಸ್ಯ ಗೊತ್ತಿಲ್ಲದೆ ಕೃಷ್ಣ ಏನು ಸುಳ್ಳು ಹೇಳಿದ, ಚಿಕ್ಕರು ಸುಳ್ಳು ಹೇಳಬಹುದು, ಕೃಷ್ಣ ಹೇಳಿದ್ರೆ ಅಡ್ಡಿ ಇಲ್ಲ ಈ ತರ. ಆದರೆ ನಮಗೆ ದೇವರ ಮೇಲೆ ಸಂಶಯ ಬಂದೀತು. ಆದ ಕಾರಣ ಈ ಕಥಾ ದೇವರ ಕಥಾ ಅಂದ್ರೆ ಯಾವ ರೀತಿಯಾದ ಕಥಾ ಅಂದರೆ, ಆ ಸ್ವಾಮಿ ನಮ್ಮ ಈ ಶರೀರದೊಳಗೆ 11 ಇಂದ್ರಿಯಗಳಲ್ಲಿ 7 ಧಾತುಗಳಲ್ಲಿ ಎಲ್ಲಾ ಕಣಕಣದಲ್ಲಿ ನಿಂತು ಮಾಡಿ ಮಾಡಿಸುವಂತಹ ವ್ಯಾಪಾರವೇ ಕಥ. ಆ 11 ಇಂದ್ರಿಯಗಳಲ್ಲಿ ತತ್ರಾಪಿ ಮನಸ್ಸು ಬಿಟ್ಟರೆ 10 ಇಂದ್ರಿಯಗಳು, ಈ 10 ಇಂದ್ರಿಯಗಳಲ್ಲಿ 10 ಅವತಾರ ರೂಪದಿಂದ ನಿಂತು ನಡೆಸುವಂತಹ ವ್ಯಾಪಾರವೇ ದಶಾವತಾರದ ಕಥ. ಈ ಹೊರಗೆ 10 ಅವತಾರ ಧಾರಣೆ ಮಾಡಿದ ಭಗವದ್ ರೂಪಗಳೇನಿವೆ, ಆ ರೂಪಗಳೇ ನಮ್ಮ ಶರೀರದಲ್ಲಿ 10 ಇಂದ್ರಿಯಗಳಲ್ಲಿ ನಿಂತು ನಿತ್ಯವೂ ಕೂಡ 10 ಅವತಾರದಲ್ಲಿ ಏನೇನು ವ್ಯಾಪಾರ ನಡೆಸಿದ ಅದೇ ವ್ಯಾಪಾರವನ್ನ ಆ ಇಂದ್ರಿಯಗಳಲ್ಲಿ ಪ್ರತಿಯೊಂದು ದಿವಸ ನಡೆಸ್ತಾ ಇದ್ದಾರೆ. ಗುರುಗಳ ಮುಖದಿಂದ ಈ ರಹಸ್ಯವನ್ನ, ಅಲ್ಲಿ ರಾಮಚಂದ್ರ ಏನು ಮಾಡಿದ, ಇಲ್ಲೂ ರಾಮಚಂದ್ರ ಇಂದ್ರಿಯದಲ್ಲಿ ಏನು ಮಾಡುತ್ತಾ ಇದ್ದಾನೆ, ಇದನ್ನೆಲ್ಲ ಕೂಡ ಕಂಪ್ಯಾರಿಟಿವ್ ಸ್ಟಡಿ ಅಂತ ಆ ರೀತಿಯಲ್ಲಿ, ಅಲ್ಲಿ ಖರಭೂಷಣಾದಿಗಳು ಸಂಹಾರ ಮಾಡಿದ, ಇಲ್ಲಿ ಏನು ಮಾಡುತ್ತಾ ಇದ್ದಾನೆ, ಅದನ್ನ ನೋಡಿ 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 ಆ ರಾಮ ಅವತಾರಕ್ಕೂ ರಾಮಚಂದ್ರನ ಕಥೆಗೂ, ಇಲ್ಲಿ ಭಗವಂತ ನಮ್ಮ ಇಂದ್ರಿಯದಲ್ಲಿ ತೋರುವಂತಹ ರಾಮನ ಕಥೆಗೂ ಎರಡನ್ನೂ ನೋಡಿ 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 ಅದನ್ನ ಸಂತೋಷ ಪಡತಕ್ಕಂಥದ್ದೇ, ಅದನ್ನ ತಿಳಿಸತಕ್ಕದ್ದೇ ಕಥಾ. ಕಥಾಶಬ್ದಕ್ಕೆ ಬಿಂಬರೂಪಿಯ ವ್ಯಾಪಾರ. ಬಿಂಬರೂಪಿಯ ವ್ಯಾಪಾರ ಹೇಗೆ, ಬಿಂಬರೂಪಿಯೇ ರಾಮ ಕೃಷ್ಣಾದಿ ರೂಪಗಳಿಂದ ನಮ್ಮ ಶರೀರದಲ್ಲಿ ಇಂದ್ರಿಯಗಳಲ್ಲಿ ನಿಂತು ಅಲ್ಲಿ ಇಂದ್ರಿಯಗಳ ಮೂಲಕ ನಡೆಸುವ ವ್ಯಾಪಾರವೇನಿದೆ ಆ ವ್ಯಾಪಾರ ನಡೆಸುವಾಗ 10 ಅವತಾರದ ಕಥೆಯನ್ನ ಇಲ್ಲೂ ನಡೆಸ್ತಾನಲ್ಲ, ಆ ಹೊರಗೆ ನಡೆಸಿದ 10 ಅವತಾರದ ಕಥೆ, ಇಲ್ಲೂ ನಡೆಸುವ 10 ಅವತಾರದ ಕಥೆ ಏನಿದೆ ಇದನ್ನ ಕಥಾ ಅಂತ ಕರೀತಾರೆ. ಬಿಂಬರೂಪಿಯ ವ್ಯಾಪಾರ ಆ ಚರ್ಯ, ಆ ಚರ್ಯೆಯನ್ನೇ ಕಥಾ ಅಂದ್ರು. ಅದನ್ನ ಹೇಳಿದಾಗ ಚೆನ್ನಾಗಿ ಕಿವಿಯಿಂದ ತುಂಬಿಕೊಂಡು ಕಿವಿಗೊಟ್ಟ ಅಲಿಪುದು, ಚೆನ್ನಾಗಿ ಕಿವಿಯನ್ನು ಕೊಡಬೇಕಂತೆ. ಕಲಿಕಾಲ ನೋಡಿದರೆ ಎಲ್ಲಿ ನೋಡಿದ್ರೆ ಪ್ರವಚನ ಕಾಣ್ತಾ ಇರತ್ತೆ, ಪ್ರವಚನ ಏನು ಬೆಂಗಳೂರು ನೋಡಿದ್ರೆ ಕೃತಯುಗ ಬಂತೇನೋ ಅನ್ಸ್ಬಿಡುತ್ತೆ, ಅಷ್ಟು ಎಲ್ಲಾ ಕಡೆ ಪ್ರವಚನ, ಎಲ್ಲಾ ಕಡೆ ಜಾಗಂಟೆ, ಎಲ್ಲಿ ನೋಡಿದ್ರೆ ಇದು ಅಪ್ಪಪ್ಪ ಅನ್ಸ್ಬಿಡುತ್ತೆ. ಆದರೆ ಕಲಿ ಬಹಳ ಇಂಟೆಲಿಜೆಂಟ್, ಅವನೇನ್ ಮಾಡ್ತಾನೆ ಅಂದ್ರೆ, ಅವನೇ ನಾವು ಪ್ರವಚನಕ್ಕೆ ಹೋಗಲ್ಲ ಅಂತ ಮನೆ ಕೂತು ಕೂಡ ತಾನೇ ಕೂತು ಬನ್ನಿ ಬನ್ನಿ ಅಂತ ಅಲಾರಾಮ್ ಇಟ್ಟು ಎಬ್ಬಿಸಿ ಪ್ರವಚನಕ್ಕೆ ಕರ್ಕೊಂಡ್ಬಿಡ್ತಾನೆ, ಅವನ ಮೇಲೆ ಸಿಂಪತಿ ಬರುವಂತೆ ಮಾಡುತ್ತಾನೆ. ಪಾಪ ಕಲಿ ನಮಗೇನು ಅಡ್ಡಿ ಮಾಡ್ತಾ ಇಲ್ಲ, ಪಾಪ ಕಲಿಕಾಲ ಕಲಿಕಾಲ ಸ್ವಾಮಿ ಬೈತಾರೆ ಅನ್ನುವಂತೆ ಮಾಡ್ತಾನೆ. ಅಷ್ಟು ಪ್ರವಚನಕ್ಕೆ ಕರ್ಕೊಂಡು ಬರ್ತಾನೆ, ಪ್ರವಚನಕ್ಕೆ ಕೂಡಿಸಿದ ಮೇಲೆ ಏನು ಮಾಡ್ತಾನೆ, ಚೂರು ಜಂಪು ಬರುವಂತೆ ಮಾಡಿಬಿಡ್ತಾನೆ. ಒಟ್ಟಾರೆ ಏನಾಗುತ್ತೆ, ಪ್ರವಚನ ಮುಗಿಯೋ ತನಕ ಜಂಪಲ್ಲೇ ಇರ್ತಾರೆ, ಹಾಗೆ ನಿದ್ದೆಯೂ ಪೂರ್ತಿ ಮಾಡಲ್ಲ. ನಿದ್ದೆ ಮಾಡಿದ್ವು ಅಂತ ಎದುರಿಗೆ ಗೊತ್ತಾಗಬಾರದು, ಹಾಗೆ ಚೂರು ಕಣ್ಣು ಮುಚ್ಚುತ್ತಾರೆ, ದೇವರ ಧ್ಯಾನ ಮಾಡಿದಂತೆ ನಟನ ಮಾಡ್ತಾ ಇರ್ತಾರೆ, ಕಣ್ಣು ಮುಚ್ಚಾನೆ ಇರ್ತಾರೆ, ಸಬ್ಜೆಕ್ಟ್ ಮಾತ್ರ ತಲೆಯಲ್ಲಿ ಹೋಗಲ್ಲ. ಒಟ್ಟಾರೆ ಪ್ರವಚನ ಮುಗಿದಿರುತ್ತೆ, ಜಾಗಂಟಿ ಶಬ್ದ ಕೇಳಿದುಕೊಳ್ಳೆ, ಆಹಾಹಾ ಏನ್ ಚೆನ್ನಾಗಿ ಹೇಳಿದ್ರೆ ಆಚಾರ್ಯ ಅಂತ ನಮಸ್ಕಾರ ಮಾಡ್ತಾ ಇರ್ತಾರೆ. ಈ ತರ ಮಾಡಿಸಿಬಿಡ್ತಾನೆ ಕಲಿ. ಒಟ್ಟಾರೆ ಏನು, ಪ್ರವಚನಕ್ಕೆ ಕರ್ಕೊಂಡು ಬಂದರೂ ಕೂಡ ಪ್ರವಚನದ ತಾತ್ಪರ್ಯ ತಲೆಯಲ್ಲಿ ಏರಿರಬಾರದು, ಈ ತರ ಮಾಡುತ್ತಾನೆ, ಹಾಗಾಗಬಾರದಂತೆ.
ಚೆನ್ನಾಗಿ ಪ್ರವಚನ ಕೇಳುವಾಗ, ಅಂದ್ರೆ ಭಗವಂತನ ಕಥಾ ಬಿಂಬನ ಕಥಾ ಕೇಳುವಾಗ, ಬಿಂಬನ ಚರ್ಯಗಳನ್ನು ಕೇಳುವಾಗ ಹೇಗೆ ಕೇಳಬೇಕು? ಕಿವಿಗೊಟ್ಟ ಆಲಿಪುದು. ಕಿವಿ ಕೊಟ್ಟ ಆಲಿಪುದು ಅಂದ್ರೆ ಇನ್ನು ಕಿವಿಗೆ ದೇವರಿಗೆ ಕೊಟ್ಟು ಬಿಡಬೇಕಂತೆ, ಅದನ್ನ ಬೇರೆ ಕಡೆ ಡೈವರ್ಟ್ ಮಾಡಲೇಬಾರದು ಆ ಕಿವಿಯನ್ನ. ಆ ರೀತಿಯಲ್ಲಿ ಕಿವಿಗೊಟ್ಟ ಆಲಿಪುದು ಭೂಸುರರು ದಿನ ದಿನದಿ. ಏನು ಶ್ರವಣವ? ಭಗವಂತನ ಕಥಾಶ್ರವಣ, ಬಿಂಬರೂಪಿಯ ವಿಶೇಷ ವ್ಯಾಪಾರ, ಅದನ್ನ ಚೆನ್ನಾಗಿ ದಿನ ದಿನದಿ ಕಿವಿ ಕೊಟ್ಟು ಕೇಳುವುದು. ದಿನ ದಿನದಿ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಒಂದು ದಿನ ಕೇಳಬೇಕು, ಕೇಳಿದ್ದನ್ನು ಅನುಷ್ಠಾನಕ್ಕಿಡಬೇಕು. ಆ ಅನುಷ್ಠಾನಕ್ಕಿಟ್ಟದಲ್ಲಿ ಸಂಶಯಗಳು ಬರುತ್ತೆ. ಆ ಸಂಶಯಗಳು ಬಂದಾಗ ಇನ್ನೊಂದು ದಿನ ಮತ್ತು ಅದನ್ನೇ ಕೇಳಬೇಕು. ಆ ಸಂಶಯಗಳು ಪರಿಹಾರ ಆಗಿ ಅನುಷ್ಠಾನ ಚಂದಕ್ಕೆ ಬರುವ ತನಕ ಅದನ್ನು ಕೇಳತಾ ಇರಬೇಕು. ಅದಾದ ಮೇಲೆ ಹೊಸ ವಿಷಯ ತಗೋಬೇಕು, ಮತ್ತು ಅನುಷ್ಠಾನಕ್ಕಿಡಬೇಕು. ಅಲ್ಲಿ ಸಂಶಯಗಳು ಬರಬೇಕು, ಅದನ್ನು ಪರಿಹಾರ ಮಾಡಿಕೋಬೇಕು. ಈ ತರ ಕಿವಿಗೊಟ್ಟು ಆಲಿಪುದು ಭೂಸುರರು ದಿನ ದಿನದಿ ಎಂದರು. ಈ ರೀತಿಯಾಗಿ ನಾವು ಶ್ರವಣವನ್ನೇ ಮಾಡಿದ್ದಾದರೆ ಅದು ಎಂಥ ಫಲಗಳನ್ನು ನಮಗೆ ಕೊಡುತ್ತೆ ಎಂಬುದನ್ನು ದಾಸರಾಯರು ತಿಳಿಸಿಕೊಡ್ತಾ ಇದ್ದಾರೆ. ಅದು ವಿಶೇಷವಾಗಿ ನಾಳೆ ನೋಡೋಣ. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.